ಸ್ನೇಹಿತರೆ ಎಲ್ಲರಿಗೂ ಕಲ್ಯಾಣ ಎಜುಕೇಶನ್ ಕೆ ಎಸ್ ಪಿ ಮತ್ತು ಕೆಪಿ ಗೆ ಸ್ವಾಗತ ಇಂದು ನಾವು ಸಮಾಜ ವಿಜ್ಞಾನ ಭಾಗ ಎರಡರಲ್ಲಿ ಎಂಟನೇ ತರಗತಿ ಒಂದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಭಾಗ ಎರಡನ್ನ ನೋಡ್ತಾ ಇದ್ದೀವಿ ಇದರಲ್ಲಿ ಅಧ್ಯಾಯ ನಾಲ್ಕರ ಬಗ್ಗೆ ಇವತ್ತು ತಿಳ್ಕೊತಾ ಇದ್ದೀವಿ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಡ್ತಾ ಇದೀವಿ ಪ್ರೀವಿಯಸ್ಲಿ ನಾವು ನಿಮಗೆ ಭಾರತದಲ್ಲಿ ಪಂಚಪರಿಷತ್ ಯೋಜನೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ವಾಗಿ ಆ ಕರಡನ್ನು ಯಾರು ಮೊದಲಿಗೆ ಮಂಡಿಸ್ತಾರೆ ಸಂಸತ್ತಿನಲ್ಲಿ ಹಾಗೇನಪ್ಪ ಅಂದ್ರೆ ಕೊನೆಯದಾಗಿ ಆ ಒಂದು ಪಂಚವರ್ಷ ಯೋಜನೆಗಳು ಯಾವ ರೀತಿ ಅಥವಾ ಯಾರ ಒಂದು ಸಹಿಯನ್ನು ಪಡೆದು ಜಾರಿಗೆ ಬರುತ್ತೆ ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ವಿಡಿಯೋ ಹನ್ನೊಂದರಲ್ಲಿ ತಿಳ್ಕೊಂಡಿದ್ದೀವಿ ನೋಡ್ರಿ ಇದು ವಿಡಿಯೋ ಹನ್ನೆರಡು ಆಗಿರುತ್ತೆ ಅಂದ್ರೆ ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದು ಹನ್ನೆರಡನೇ ತರಗತಿಯ ಅರ್ಥಶಾಸ್ತ್ರದ ಎಲ್ಲಾ ಒಂದು ಪಠ್ಯಗಳನ್ನ ಸಂಪೂರ್ಣವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆ ಬಿಡಿಸ್ತಾ ಹೋಗ್ತಿದ್ವಿ ಆ ಭಾಗದ ಹನ್ನೆರಡನೇ ವಿಡಿಯೋ ಇದಾಗಿರುತ್ತೆ ಪ್ರೀವಿಯಸ್ಲಿ ಏನಾದರೂ ಏನಾದ್ರೂ ವಿಡಿಯೋಗಳನ್ನ ನೋಡಿದ್ದಿಲ್ಲ ಅಂತಂದ್ರೆ ನೀವು ಒಂದ್ಸಲ ನೋಡ್ಕೊಂಡು ಬರಬಹುದು ಇವತ್ತು ನಾವು ಸರ್ಕಾರ ಮತ್ತು ಅರ್ಥವ್ಯವಸ್ಥೆಯಲ್ಲಿ ಭಾರತದ ಯೋಜನೆಗಳ ಸಾಧನೆಗಳನ್ನ ಮತ್ತು ವಿಫಲತೆಗಳನ್ನ ಈ ಪಂಚವಾರ್ಷಿಕಗಳ ಮೊಟ್ಟ ಮೊದಲ ಒಂದು ಪಂಚವಾರ್ಷಿಕ ಯೋಜನೆಗಳನ್ನ ಯಾರು ಜಾರಿಗೆ ತಗೊಂಡ್ಬರ್ತಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಜಾರಿಗೆ ತೊಗೊಂಡ್ಬರ್ತಾರೆ ಹಾಗೂ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರಪ್ಪಾ ಅಂತಂದ್ರೆ ಪದನಮಿತ್ತ ಪ್ರಧಾನ ಮಂತ್ರಿ ಅವರು ಇರ್ತಾರೆ ಪ್ರೆಸೆಂಟ್ ಏನಪ್ಪ ಅಂದ್ರೆ ನೀತಿ ಆಯೋಗದ ಪಿ ಸಿ ಅಲ್ಲಿ ಕೂಡ ಇದರ ಫುಲ್ ಫಾರ್ಮ್ ಅನ್ನು ಕೇಳಿದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ಇದರ ಕೂಡ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂತಂದ್ರೆ ಪದ ನಿಮಿತ್ತ ಈ ಒಂದು ಪ್ರಧಾನ ಮಂತ್ರಿ ಅವರು ವಹಿಸ್ಕೊಂಡಿರ್ತಾರೆ ಪದ ನಿಮಿತ್ತ ಅಂತ ಯಾಕೆ ಕೇಳ್ತಾ ಇದೀನಪ್ಪಾ ಅಂತಂದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ಪ್ರಧಾನ ಮಂತ್ರಿ ಅವರು ಚೇಂಜ್ ಆಗ್ತಾ ಹೋಗ್ತಾರೆ ಆಗ ಈ ಪ್ರೆಸೆಂಟ್ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ನಡೆದಿದೆ ಇವಾಗ ಏನಾದರೂ ನೀತಿ ಆಯೋಗದ ಅಥವಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ನಡೆದಿದೆ ಅಲ್ಲ ಈ ಒಂದು ಅವಧಿಯಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ ಮಾಡಿದಾಗ ಆಗ ಪ್ರಧಾನ ಮಂತ್ರಿ ಅವರು ಯಾರಾಗಿರ್ತಾರೋ ಅವ್ರು ಏನಪ್ಪ ಅಂದ್ರೆ ಈ ಒಂದು ನೀತಿ ಆಯೋಗದ ಅಧ್ಯಕ್ಷತನ ವಹಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಕೇವಲ ನಾವು ಈಗ ಪ್ರೆಸೆಂಟ್ ಏನಪ್ಪ ನರೇಂದ್ರ ಮೋದಿ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಟರ್ಮಿಗೆ ಏನಾದರೂ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆದರೆ ಸರ್ ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ ನರೇಂದ್ರ ಮೋದಿ ಅಂತ ಆಗಿ ಬಂದ್ರೆ ಅದು ನನ್ನ ತಪ್ಪಲ್ಲ ಅದಕ್ಕೆ ನಾನು ನಿಮಗೆ ಪತನವಿತ್ ಅಂತ ಹೇಳ್ತಿದ್ದೇನೆ ಆಗ ಆ ಒಂದು ಎಕ್ಸಾಮಿನೇಷನ್ ನಡೆದಾಗ ಯಾರು ಪ್ರಧಾನಮಂತ್ರಿ ಆಗಿರ್ತಾರೋ ಅವ್ರು ಏನಾಗುತ್ತಪ್ಪ ಅಂದ್ರೆ ಈ ಒಂದು ನೀತಿ ಆಯೋಗದ ಅಥವಾ ಯೋಜನಾ ಆಯೋಗದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಭಾರತದ ಒಂದು ಯೋಜನೆಗಳ ಸಾಧನೆಗಳನ್ನ ಮತ್ತು ವಿಫಲತೆಗಳ ಬಗ್ಗೆ ತಿಳ್ಕೊಳ್ಳೋಣ ನೀವೇನ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಸ್ನೇಹಿತರೆ ಹಾಗೂ ಹೆಚ್ಚು ಹೆಚ್ಚು ಒಂದು ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನೆಲ್ನ ಬೈ ಬೆಲ್ಲಕ್ಕೆ ಒತ್ತುವುದನ್ನು ಮರೆಯಬೇಡಿ ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಸ್ಪರ್ಧಾ ತ ಪರೀಕ್ಷೆ ಪ್ರಿಪೇರ್ ಆಗಿಬಿಟ್ಟಿದ್ರೆ ಅವ್ರಿಗೆ ಕೂಡ ಈ ಒಂದು ವಿಡಿಯೋದ ಲಿಂಕನ್ನು ಹಂಚಿಕೊಳ್ಳಿ ಹಾಗಾದ್ರೆ ಭಾರತದ ಯೋಜನೆಗಳ ಸಾಧನೆಗಳು ಮತ್ತು ವಿಫಲತೆಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಜಿ ಪಿ ಎಸ್ಆರ್ಗೆ ಏನಾದರೂ ಈ ಕ್ವಶನ್ ಅನ್ನ ಕೇಳಿದರೆ ಓಕೆ ಅಥವಾ ನೀವೇನಾದ್ರೂ ಎಕ್ಸಾಮಿನೇಷನ್ಸಲ್ಲಿ ಅಲ್ಲಿ ನೀವೇನಾದ್ರೂ ಇಂಟನೇ ತರಗತಿಯ ಒಂದು ಪರೀಕ್ಷೆಗಳನ್ನು ಬರಿತಾ ಇದ್ರೆ ನಿಮ್ಮ ಯಾರಾದರೂ ಗೊತ್ತಿರೋರು ಏನಪ್ಪಾ ಅಂತಂದ್ರೆ ಈ ಒಂದು ಅರ್ಥಶಾಸ್ತ್ರ ಅಥವಾ ವ್ಯವಹಾರ ಅಧ್ಯಯನದ ಏನಾದ್ರೆ ಡಿಫಿಕಲ್ಟಿ ಅನ್ಸಿದೆ ಸ್ಕೂಲಲ್ಲಿ ಓದಬೇಕಾದ್ರೆ ಅಂತಂದ್ರೆ ನಮ್ಮ ಒಂದು ವಿಡಿಯೋನ ರೆಫರ್ ಮಾಡ್ಬೋದೀವಿ ಇಷ್ಟ ಆಯ್ತು ಅಂತಂದ್ರೆ ಮಾತ್ರ ಆದ್ರೆ ಜಿ ಪಿ ಎಸ್ ಅಲ್ಲಿ ಭಾರತದ ಯೋಜನೆಗಳ ಸಾಧನೆಗಳ ಬಗ್ಗೆ ಬರೀರಿ ಅಂತಂದ್ರಗಿನ ಇಷ್ಟನ್ನ ಬರಿಬಹುದು ಇದ್ರಲ್ಲಿ ನಾಲ್ಕು ನಾಲ್ನಾ ಸಿಕ್ಕಿದ್ರೆ ನಾಲ್ಕು ಪಾಯಿಂಟ್ ಅನ್ನ ಬರಿ ಮೂರ್ ಮಾರ್ಕ್ಸ್ ಸಿಕ್ಕಿದ್ರೆ ಒಂದು ಮೂರು ಅಥವಾ ಒಂದು ನಾಲ್ಕು ಪಾಯಿಂಟ್ ಅನ್ನ ಬರಿಬಹುದು ನೀವು ಏನಾರಾಗಿದೆ ರಾಷ್ಟ್ರೀಯ ಮತ್ತು ತಲಾದಾಯದಲ್ಲಿ ಹೆಚ್ಚಳ ಆಗುತ್ತೆ ಸಾಧನೆಗಳನ್ನ ನೋಡ್ತಾ ಇದ್ದೀವಿ ಹಾಗೆ ಕೃಷಿ ಅಭಿವೃದ್ಧಿಯನ್ನ ನಾವು ಕಾಣ್ತೀವಿ ಓಕೆ ಯಾಕಪ್ಪ ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಏನೇ ಈ ಒಂದು ಕೃಷಿಗೆ ಆದ್ಯತೆಯನ್ನು ನೀಡುತ್ತೆ ಹಾಗೇನಪ್ಪ ಅಂದ್ರೆ ಹಲವಾರು ಡ್ಯಾಮ್ ನಿರ್ಮಾಣ ಮಾಡುತ್ತೆ ಅಥವಾ ಅಂತ ಕರಿತೀವಿ ನಾವು ಹಲವಾರು ಆಣೆಕಟ್ಟುಗಳನ್ನು ನಿರ್ಮಾಣ ಮಾಡುತ್ತೆ ನೀರಾವರಿ ಯೋಜನೆಯನ್ನು ಕಲ್ಪಿಸಿಕೊಡುತ್ತೆ ಹಾಗೇನಪ್ಪ ಅಂದ್ರೆ ಹೆಚ್ಚು ಉಳುವರಿ ನೀಡುವಂತಹ ಒಂದು ಬೀಜಗಳಾಗಿರ್ಬೋದು ಹಾಗೂ ರಸಗೊಬ್ಬರಗಳನ್ನ ನೀಡುತ್ತೆ ಹಾಗೂ ರಫ್ತಿಗೆ ಉತ್ತೇಜನವನ್ನ ನೀಡುತ್ತೆ ಹೊಸ ತಂತ್ರಜ್ಞಾನಕ್ಕೆ ಕೂಡ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುತ್ತೆ ಇದು ಕೃಷಿ ಅಭಿವೃದ್ಧಿಗೆ ಯೋಜನಾ ಇದು ಆಗಿರುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಆಗುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡ್ತೀವಿ ಮೊದಲು ಏನಪ್ಪ ಅಂದ್ರೆ ಹತ್ತೊಂಬತ್ನೂರ ಐವತ್ತೊಂದರಿಂದ ಐವತ್ತಾರರವರೆಗೆ ಕೃಷಿಗೆ ಆದ್ಯತೆಯನ್ನು ನೀಡಿದ್ರೆ ತದನಂತರದಲ್ಲಿ ಬಂದಂತಹ ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಐವತ್ತಾರ ಇಲ್ಲಿ ಅರವತ್ತೊಂದರವರೆಗೆ ಈ ಒಂದು ಕೈಗಾರಿಕೆ ಕ್ಷೇತ್ರಕ್ಕೆ ಉತ್ತೇಜನವನ್ನ ನೀಡುತ್ತೆ ಹಾಗೂ ಇದರಡೆಯಲ್ಲಿ ಏನಪ್ಪ ಅಂದ್ರೆ ಹಲವಾರು ಓಕೆ ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಓಕೆ ಪೇಪರ್ ಆಗಿರ್ಬೋದು ಕಾಟನ್ ಮಿಲ್ಸ್ ಆಗಿರ್ಬೋದು ಅಥವಾ ಐರನ್ ಅಂಡ್ ಸ್ಟೀಲ್ ಓಕೆ ಉಕ್ಕು ಮತ್ತು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಾದವು ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಹಾಗೆ ಆರ್ಥಿಕ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೆ ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿ ಆರ್ಥಿಕ ಸ್ವಾವಲಂಬನೆಯನ್ನು ನೋಡ್ತೀವಿ ನಾವೇನಾದ್ರೂ ಪ್ರೀವಿಯಸ್ ಅಲ್ಲಿ ಜಸ್ಟ್ ಇಲ್ಲಿ ನೋಡಬಹುದು ನೀವು ಇಲ್ಲಿ ಒನ್ ಮಿನಿಟ್ ಪ್ರೀವಿಯಸ್ ಇಲ್ಲಿ ಡಾಟಾವನ್ನ ಕೊಟ್ಟಿದ್ದೀನಿ ನೀವು ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ ಹಿಡಿದು ಓಕೆ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹಿಡಿದು ಎರಡು ಸಾವಿರದ ಹದಿನೇಳರವರೆಗೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಹಾಗೇನಪ್ಪ ಅಂದರೆ ಅದರ ಒಂದು ಪ್ರಮುಖ ಉದ್ದೇಶ ಏನಾಗಿತ್ತು ಆ ಒಂದು ಪ್ರಮುಖ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು ಅಂತ ನಾವು ನೋಡಿದ್ವಿ ಮೊದಲನೇದೇನಾಗಿತ್ತಲ್ಲಿ ಆಹಾರ ಉತ್ಪಾದನೆ ಅಂದ್ರೆ ಕೃಷಿ ವಲಯಕ್ಕೆ ನೀಡಿದಂಗೆ ಆಯಿತು ಓಕೆ ಫಸ್ಟ್ ಪಾಯಿಂಟ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಕೈಗಾರಿಕಾ ಪ್ರಗತಿಯನ್ನು ನೋಡಿದ್ವಿ ಸ್ವಾವಲಂಬನೆಯನ್ನು ನೋಡಿದ್ವಿ ಆಹಾರ ಉತ್ಪಾದನೆ ಹಾಗೂ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ ಆಗಿರ್ಬೋದು ಹಾಗೂ ಇಲ್ಲಿ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ ಆಗಿರ್ಬೋದು ಹಾಗೆ ಆಹಾರ ಉತ್ಪಾದನೆ ಉದ್ಯೋಗ ನಿರ್ಮಾಣ ಬೆಳವಣಿಗೆ ಸಮಗ್ರ ಮತ್ತು ವೇಗದ ಬೆಳವಣಿಗೆ ಹಾಗೂ ಒಳಗೊಳ್ಳುವ ಬೆಳವಣಿಗೆ ಈ ರೀತಿಯಾಗಿ ಏನಪ್ಪ ಅಂದರೆ ಈ ಎಲ್ಲ ಚಟುವಟಿಕೆಗಳು ಒಟ್ಟಾರೆಯಾಗಿ ಹನ್ನೆರಡು ಪಂಚ ಪಂಚವರ್ಷಿಕ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಮೂಲಕ ಏನಾಗುತ್ತಪ್ಪ ಅಂದ್ರೆ ಭಾರತ ದೇಶದಲ್ಲಿ ಹತ್ತೊಂಬತ್ ಐವತ್ತು ಅಥವಾ ಸ್ವತಂತ್ರದ ನಂತರ ಸಂಕಷ್ಟದಲ್ಲಿದ್ದ ಭಾರತದ ಆರ್ಥಿಕತೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಹಂತ ಹಂತವಾಗಿ ಬೆಳೆಯುತ್ತಾ ಬರುತ್ತೆ ಹಾಗೆ ನೂರ ತೊಂಬತ್ತೊಂದರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಅವಧಿಯಲ್ಲಿ ಇಲ್ಲಿ ವಾರ್ಷಿಕ ಅಂತ ಕರಿತೀವಿ ನೋಡ್ರಿ ಏಳನೇ ಅಂದ ತಕ್ಷಣ ಎಂಟನೇ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಎಲ್ ಪಿ ಜಿಯನ್ನ ಸ್ಟಾರ್ಟ್ ಮಾಡ್ತಾರೆ ಲಿಬರೈಸೇಷನ್ ಪ್ರವೈಸೇಷನ್ ಗ್ಲೋಬಲೈಸೇಷನ್ ಅಂತೇಳಿ ಖಾಸಗೀಕರಣ ಉದಾರೀಕರಣ ಮತ್ತು ಜಾಗತೀಕರಣವನ್ನು ಪ್ರಾರಂಭ ಮಾಡಿ ರಫ್ತು ಮತ್ತು ಆಮದಿಗೆ ಉತ್ತೇಜನವನ್ನ ನೀಡಲಾಗುತ್ತೆ ಹಾಗೆ ವಿದೇಶಿ ಬಂಡವಾಳ ಹೂಡಿಕೆಗೆ ಕೂಡ ಇಲ್ಲಿ ಉತ್ತೇಜನವನ್ನ ನೀಡಿ ಹಲವು ಒಂದು ವಿದೇಶಿ ಬಂಡವಾಳವನ್ನು ಭಾರತಕ್ಕೆ ತರ್ತಾರೆ ಹಾಗೂ ಹಲವು ಕೈಗಾರಿಕೆಗಳನ್ನ ಮತ್ತು ಏನಪ್ಪ ಅಂದ್ರೆ ಸೇವಾ ವಲಯನ ಇಲ್ಲಿ ಬೆಳೆಯವಣಿಗೆ ತರಲಾಗುತ್ತೆ ಓಕೆ ನಾವು ಪ್ರಿವಿಯಸ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಜಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಲಿ ಅಂತೇಳಿ ನಾನು ತಗೊಂಡು ಬಂದೆ ಯಾಕೆಂದ್ರೆ ಅದು ಅರ್ಥ ಆದರೆ ಮಾತ್ರ ಇಲ್ಲಿ ಭಾರತದ ಯೋಜನೆಗಳ ಸಾಧನೆಗಳ ಬಗ್ಗೆ ಅರ್ಥ ಆಗುತ್ತೆ ಇಲ್ಲಿ ಉದ್ಯೋಗ ನಿರ್ಮಾಣ ಆಲ್ರೆಡಿ ನೀವು ನೋಡಿದ್ವಿ ಬಂಡವಾಳ ಸಂಚಯನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ಇಲ್ಲೇ ನೋಡಬಂದಿವ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇಸ್ರೋ ಸ್ಥಾಪನೆ ಆಗುತ್ತೆ ಆಗಸ್ಟ್ ಹದಿನೈದಕ್ಕೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತೇಳಿ ನೆಕ್ಸ್ಟ್ ಡಿ ಆರ್ ಡಿಒ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತೂರ ನಲವತ್ತೆಂಟರಲ್ಲಿ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತೇಳಿ ಹಾಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿರ್ಬೋದು ಅಥವಾ ಇನ್ನಿತರೆ ಆದಂತಹ ಐ ಐ ಟಿಗಳು ಸ್ಥಾಪನೆ ಆಗ್ತವೆ ಐ ಐ ಎಸ್ ಸಿ ಸ್ಥಾಪನೆ ಆಗ್ತವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಅಂತೇಳಿ ಈ ರೀತಿ ಏನಪ್ಪ ಹಲವಾರು ಈ ಒಂದು ರಿಸರ್ಚ್ ಮಾಡುವ ಒಂದು ಸಂಸ್ಥೆಗಳು ಸ್ಥಾಪನೆ ಆಗ್ತವೆ ಓಕೆ ಇವೇನಪ್ಪ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಡೆವಲಪ್ಮೆಂಟ್ಗೆ ಸ್ಥಾಪನೆ ಆಗಿರ್ತವೆ ಇಷ್ಟೇ ಅಂದನೆ ಭಾರತದ ಒಂದು ಎಲ್ಲದಕ್ಕಿಂತ ಲೇಟಾಗಿ ನಮ್ಮ ಭಾರತ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಈ ಒಂದು ಸ್ಪೇಸ್ ರಿಸರ್ಚ್ಗೆ ಎಂಟ್ರಿ ಕೊಟ್ಟರು ಕೂಡ ನೂರ ನಾಲ್ಕು ಉಪಗ್ರಹಗಳನ್ನು ಒಟ್ಟಿಗೆ ಉಡಾವಣೆ ಮಾಡಿದಂತಹ ಕೀರ್ತಿ ನಮ್ಮ ಪಿ ಎಸ್ ಎಲ್ ವಿ ಸಿಗುತ್ತೆ ಪೋಲರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಹೇಳಿ ಇದು ನಮ್ಮ ಇಸ್ರೋಗೆ ಸೇರುತ್ತೆ ಅಷ್ಟೇ ಅಂದನೆ ಇಲ್ಲಿ ಕೆಲವು ಚಂದ್ರಯಾನ ಆಗಿರ್ಬೋದು ಹಾಗೂ ಮಂಗಳಯಾನ ಓಕೆ ಹಲವು ಏನಾಗತ್ತಪ್ಪ ಅಂದ್ರೆ ಭೂಮಿಯನ್ನು ಅಧ್ಯಯನ ಮಾಡುವುದಕ್ಕೆ ಹಾಗೇನಪ್ಪ ಅಂತಂದ್ರೆ ಎಟ್ಮಾಸ್ಪಿಯರ್ ಅನ್ನು ಅಧ್ಯಯನ ಮಾಡುವುದಕ್ಕೆ ಹಾಗೇನಪ್ಪ ಅಂದ್ರೆ ಸ್ಯಾಟಲೈಟ್ ಕಮ್ಯುನಿಕೇಶನ್ ಆಗಿರ್ಬೋದು ಹಾಗೆ ಇನ್ನಿತರೆಯಾದಂತಹ ಮಾಹಿತಿಯನ್ನು ಪಡೆಯಲು ಹಲವು ಒಂದು ಈ ಒಂದು ಸ್ಯಾಟಲೈಟ್ ಕಕ್ಷೆಗೆ ಸೇರಿಸಿ ತನ್ನದೇ ಆದಂತಹ ಒಂದು ಕೀರ್ತಿ ಪತಕೆಯನ್ನ ಮಾಡಿಕೊಂಡಿದೆ ಯಾವುದು ನಮ್ಮ ಭಾರತ ದೇಶ ಹಾಗೆ ನೀವು ಒಂದು ಕೋವಿಡ್ ಸಂಕಷ್ಟದಲ್ಲಿ ಕೂಡ ನಾವು ನೋಡ್ಬೋದು ಹಲವಾರು ಕೋವಿಡ್ ವ್ಯಾಕ್ಸಿನ್ಸ್ ಅನ್ನ ಅಭಿವೃದ್ಧಿ ಪಡಿಸಿದಂತಹ ಕೀರ್ತಿ ನಮ್ಮ ಭಾರತ ದೇಶಕ್ಕೆ ಸಲ್ಲುತ್ತೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಯನ್ನು ನಾವು ಕಾಣ್ತೀವಿ ಹಾಗೆ ಸಾಮಾಜಿಕ ನ್ಯಾಯ ಬಡತನ ನಿರ್ಮೂಲನೆ ಅಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಾಗೇನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೆ ಕೆಲಸ ಸಿಗ್ಲಿ ಅಂತೇಳಿ ಎಂ ಜಿ ನರೇಗವನ್ನ ಪ್ರಾರಂಭ ಮಾಡ್ತಾರೆ ಮೊದಲು ಏನಿಗೆ ನರೇಗ ಅಂತೇಳಿ ಇರುತ್ತೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇಳಿ ನಂತರದ ಏನಪ್ಪ ಅಂದ್ರೆ ಎಂ ಜಿ ನರೇಗಾ ಅಂತೇಳಿ ತೊಂಬರ್ತಾರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಈ ಪ್ರೆಸೆಂಟ್ ಹಂಡ್ರೆಡ್ ಡೇಸ್ ಕಂಪಲ್ಸರಿ ಅಂತೇಳಿ ನೀವು ನೋಡಿರ್ತೀರ ನೀವು ಊರಲ್ಲೆಲ್ಲ ಏನಪ್ಪ ಅಂದ್ರೆ ಕೆರೆ ತೋಡಿಸೋದಕ್ಕೆ ಅದಕ್ಕೆ ಏನಾಗತ್ತಂದ್ರೆ ಈ ಒಂದು ಎಂ ಜಿ ನರೇಗಾದ ಅಡಿಯಲ್ಲಿ ಜನರನ್ನ ಬಳಸ್ಬಿಟ್ಟು ಅವ್ರಿಗೇನಾಗತ್ತಪ್ಪ ಅಂದ್ರೆ ಫಿಕ್ಸ್ಡ್ ಸ್ಯಾಲ್ರಿಯನ್ನ ನೀಡಲಾಗುತ್ತೆ ಈ ಕೆಲಸ ಸಾಮಾಜಿಕ ನ್ಯಾಯಕ್ಕಾಗಿ ಹಾಗೇನಪ್ಪ ಅಂದ್ರೆ ರೋಜ್ಗಾರ್ ಯೋಜನಾ ಅಂತ ಆವಾಸ್ ಯೋಜನೆ ಆಗಿರ್ಬೋದು ಹಾಗೇನಪ್ಪ ಅಂದ್ರೆ ಕನಿಷ್ಠ ಕೂಲಿ ಕಾಯ್ದೆಗಳನ್ನ ಹಾಗೇನಪ್ಪ ಅಂದ್ರೆ ಬಡವರಿಗಾಗಿ ಒಂದು ಅನ್ನ ಭಾಗ್ಯ ಯೋಜನೆಗಳನ್ನ ಈ ಎಲ್ಲ ಯೋಜನೆಗಳನ್ನ ಏನಾಗತ್ತಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಯಲ್ಲಿ ಕವರ ಮಾಡ್ತೀವಿ ನಾವು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಟಾರ್ಟ್ ಆದಂತಹ ಪಂಚವಾರ್ಷಿಕ ಯೋಜನೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಕೊನೆ ಕಾಣುತ್ತೆ ಪ್ಪ ಅಂದ್ರೆ ನೀತಿ ಆಯೋಗ ಇದನ್ನ ಮುಂದುವರೆಸುತ್ತಾ ಬರುತ್ತೆ ಇಷ್ಟೇನಪ್ಪ ಅಂದ್ರೆ ಭಾರತ ಯೋಜನೆಗಳ ಸಾಧನೆಗಳಾಗಿರ್ತವೆ ಇದರ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಅನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಸಾಧನೆಗಳು ರಾಷ್ಟ್ರೀಯ ಮತ್ತು ತಲಾ ಹೆಚ್ಚಳ ಆಗುತ್ತೆ ಆಲ್ರೆಡಿ ನೋಡ್ಬೋದು ರಾಷ್ಟ್ರೀಯ ಮತ್ತು ತಲಾ ಗಾತ್ರ ಬೆಳವಣಿಗೆ ಎರಡು ಏರಿಕೆ ಆಗಿರುತ್ತೆ ಹಾಗೆ ಯೋಜನಾ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯವು ಹಲವಾರು ಪಟ್ಟು ಹೆಚ್ಚಳ ಸಾಧಿಸಿದೆ ಹತ್ತೊಂಬತ್ ನೂರ ಐವತ್ತು ಮತ್ತು ಐವತ್ತೊಂದರಲ್ಲಿ ಏಳು ಸಾವಿರದ ಐನೂರ ಹದಿಮೂರು ರೂಪಾಯಿ ಇತ್ತು ತಲಾದಾಯ ನಮ್ದು ಎಷ್ಟಿತ್ತು ಏಳು ಸಾವಿರದ ಐನೂರ ಹದಿಮೂರು ರೂಪಾಯಿ ಇತ್ತು ರೌಂಡ್ ಫಿಗರ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಓಕೆ ಹಾಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರ ವೇಳೆಗೆ ಎಷ್ಟಿದೆ ಎಪ್ಪತ್ನಾಲ್ಕು ಸಾವಿರ ಇದೆ ಏಳು ಸಾವಿರದ ಐನೂರ ಇದ್ದಿದ್ದು ಎಪ್ಪತ್ನಾಲ್ಕು ಸಾವಿರ ಆಗಿದೆ ನೋಡ್ರಿ ಅಂದ್ರೆ ಎಪ್ಪತ್ನಾಲ್ಕು ಸಾವಿರದ ಒಂದೂರ ತೊಂಬತ್ ಮೂರು ರೂಪಾಯಿ ಆಗಿದೆ ಇಷ್ಟೆಲ್ಲ ನ್ಯೂಮರಿಕಲ್ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಜಸ್ಟ್ ಎಷ್ಟು ಪಟ್ಟ ಆಯ್ತು ನೋಡಿದ್ರಲ್ಲಿ ಹತ್ತು ಪಟ್ಟ ಆಯ್ತು ಅರೌಂಡ್ ಸೆವೆಂಟಿ ಫೈವ್ ತೌಸಂಡ್ ಅಂತ ಹಿಡಿದ್ರು ಕೂಡ ಹತ್ತು ಪಟ್ಟು ಬೆಳವಣಿಗೆ ಕಂಡಿದೆ ಕೃಷಿ ಅಭಿವೃದ್ಧಿಯನ್ನ ನಾವು ನೋಡಬಹುದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಐವತ್ತೊಂದು ಲಕ್ಷ ಟನ್ಗಳ ಆಹಾರ ಧನ್ಯಗಳನ್ನು ಉತ್ಪಾದನೆ ಹೊಂದಿರುತ್ತೆ ಅದೇ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರ ವೇಳೆಗೆ ನೂರ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ದಶಲಕ್ಷ ಟನ್ಗಳಷ್ಟು ಹೊಂದಿದೆ ಹಾಗೆ ಎರಡು ಸಾವಿರದ ಹದಿನೈದು ಹದಿನಾರರ ವೇಳೆಗೆ ಎರಡುನೂರ ಐವತ್ತೆರಡು ದಶಲಕ್ಷಗಳು ಟನ್ ಅನ್ನು ಹೊಂದಿದೆ ಹಾಗಾದ್ರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಮತ್ತೆ ಎರಡು ಸಾವಿರದ ಹದಿನೈದು ಹದಿನಾರರ ಒಂದು ಅವಧಿಯನ್ನು ನೋಡೋದಾದ್ರೆ ಇಲ್ಲಿ ಐವತ್ತೊಂದು ಲಕ್ಷ ಇದ್ದದ್ದು ಡೈರೆಕ್ಟ್ ಆಗಿ ಎರಡ್ನೂರ ಐವತ್ತೆರಡು ಲಕ್ಷ ಟನ್ ಬೆಳೆದಿದೆ ಅಂದ್ರೆ ಎರಡು ನೂರು ಟನ್ ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಈ ಒಂದು ಕೃಷಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕಂಡಿದೆ ಅದರಲ್ಲಿ ಹತ್ತಿ ಕಬ್ಬು ಎಣ್ಣೆಕಾಳುಗಳು ತರಕಾರಿ ಹಣ್ಣುಗಳು ಹಾಲು ಮತ್ತು ಇತರೆ ಒಂದು ಕೃಷಿ ಉತ್ಪನ್ನಗಳ ಉತ್ಪಾದನೆಯು ಹಲವು ಪಟ್ಟು ಹೆಚ್ಚಳವಾಗಿದೆ ಅತ್ಯವಶ್ಯವಾಗಿದ್ದ ದೇಶದ ಆಹಾರ ಭದ್ರತೆ ಸಾಕಾರಗೊಂಡಿದೆ ನಾವಿಲ್ಲಿ ನೋಡಬಹುದು ಹತ್ತೊಂಬತ್ತೂರ ಅರವತ್ತೇಳು ಇಂದ ಅರವತ್ತೊಂಬತ್ತರವರೆಗೆ ಕೃಷಿ ಕ್ರಾಂತಿಯನ್ನ ಕಾಣ್ತೀವಿ ಅಥವಾ ಹಸಿರು ಕ್ರಾಂತಿಯನ್ನ ಕಾಣ್ತೀವಿ ಅಷ್ಟೇ ಅಲ್ಲದೇ ಫ್ಲಡ್ ರೆವಲ್ಯೂಷನ್ ಅಂತೇಳಿ ಕರಿತೀವಿ ಇದು ಕ್ಷೀರ ಉತ್ಪಾದನೆಗೆ ಹೆಚ್ಚು ಕ್ಷೀರ ಅಂತಂದ್ರೆ ಹಾಲು ನೋಡ್ರಿ ಹಾಲಿನ ಒಂದು ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನ ನೀಡುತ್ತೆ ರೆವಲ್ಯೂಷನ್ ವರ್ಗೀಸ್ ಕುರಿಯನ್ ಅಂತ ಹೇಳಿ ಬರ್ತಾರೆ ಈ ಒಂದು ಹಸಿರು ಕ್ರಾಂತಿಯ ಪಿತಮಹರಾದಂತಹ ಎಂ ಎಸ್ ಸ್ವಾಮಿನಾಥನ್ ಎಂ ಎಸ್ ಸ್ವಾಮಿನಾಥ್ ಅವ್ರ ಏನಾಗತ್ತಪ್ಪ ಅಂದ್ರೆ ಈ ಒಂದು ಕೃಷಿ ವಲಯಕ್ಕೆ ತುಂಬಾ ಉತ್ತೇಜನವನ್ನ ನೀಡ್ತಾರ ಇವೆಲ್ಲವೂ ಏನಾಗತ್ತಪ್ಪ ಅಂದ್ರೆ ಮೊದಲು ನಾವು ಈ ಒಂದು ಆಮದಿನ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ವಿ ಸ್ವತಂತ್ರದ ನಂತರ ಓಕೆ ಹಾಗೇನಪ್ಪ ಅಂದ್ರೆ ಆಹಾರದ ಭದ್ರತೆ ಕೂಡ ಅಷ್ಟೊಂದು ಸರಿಯಾದ ಆಗಿರಲಿಲ್ಲ ಅಂದ್ರೆ ಹಲವಾರು ಜನರು ಬಡತನದಲ್ಲಿ ಮಿಂದೆದ್ರು ಹಾಗೇನಪ್ಪ ಅಂದ್ರೆ ತಿನ್ನುವುದಕ್ಕೆ ಕನಿಷ್ಠವಾದಂತಹ ಆಹಾರ ಕೂಡ ಸಿಗ್ತಾ ಇರಲಿಲ್ಲ ಕನಿಷ್ಠ ಅಂದ್ರೆ ಒಂದು ದಿನಕ್ಕೆ ಒಂದು ಒಪ್ಪತ್ತು ಕೂಡ ಅವರಿಗೆ ಊಟ ಸಿಗ್ತಾ ಇರಲಿಲ್ಲ ಅಥವಾ ಒಂದು ಬ್ರೆಡ್ ಕೂಡ ಸಿಗ್ತಾ ಇರಲಿಲ್ಲ ಇಂತಹ ಒಂದು ಸಮಯದಿಂದ ಈಗ ಪ್ರೆಸೆಂಟ್ ನಾವು ಮನೆಯಲ್ಲೇ ಕೂತು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು ಅಲ್ಲಿವರೆಗೆ ನಾವು ಬೆಳೆದಿದ್ವಿ ಆದರೂ ಕೂಡ ಏನಪ್ಪ ಅಂದ್ರೆ ಇನ್ನೂ ಹಲವು ಜನರು ಈ ಒಂದು ಆಹಾರದ ಕೊರತೆಯಿಂದ ಸಾವನ್ನಪ್ಪುತ್ತಿದ್ದಾರೆ ಅನ್ನೋದು ಒಂದು ಕೆಟ್ಟ ಸಂಗತಿ ನಾವಿಲ್ಲಿ ನೋಡ್ಬೋದು ವೀಟ್ ಗೋಧಿ ಬೆಳವಣಿಗೆ ಅಕ್ಕಿ ಬೆಳವಣಿಗೆ ಪಲ್ಸಸ್ ಧಾನ್ಯಗಳ ಬೆಳವಣಿಗೆ ಆಯಿಲ್ ಸೀಡ್ಸ್ ಬೆಳವಣಿಗೆ ಈ ರೀತಿಯಾಗಿ ಬೆಳೆಯುತ್ತಾ ಹೋಗಿದೆ ಓಕೆ ಇಲ್ಲಿ ವೀಟ್ ಮತ್ತು ರೈಸ್ ನೋಡ್ರಿ ಯಾವ ರೀತಿ ಬೆಳವಣಿಗೆ ಆಗಿದೆ ಇಪ್ಪತ್ತು ಟನ್ ಇದ್ದಿದ್ದು ಎರಡು ಸಾವಿರದ ಹದಿನೈದು ಹದಿನಾರರ ಒಳಗೆ ಎಷ್ಟಾಗಿದೆ ಇಲ್ಲಿ ನೂರು ಟನ್ಗೆ ಬೆಳೆದು ನಿಂತಿದೆ ಇದಕ್ಕೆ ಕಾರಣ ಏನಪ್ಪ ಇವೆರಡೇ ಹೆಚ್ಚು ಬೆಳೆದಿದ್ದಾವೆ ಬಟ್ ಏನಪ್ಪ ಅಂದ್ರೆ ಇಲ್ಲಿ ಪಲ್ಸಸ್ ಮತ್ತೆ ಆಯಿಲ್ ಸೀಡ್ಸ್ ಬೆಳೆದಿಲ್ಲ ಅಂದ್ರೆ ಧಾನ್ಯಗಳು ಮತ್ತು ಈ ಒಂದು ಬೇಳೆಕಾಳುಗಳು ಅಷ್ಟೊಂದು ಹೆಚ್ಚಾಗಿ ಏನಪ್ಪಾ ಅಂದ್ರೆ ಬೆಳೆದಲ್ಲಿ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಲ್ಲ ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತಾರಪ್ಪ ಅಂತಂದ್ರೆ ಈ ಒಂದು ವೀಟಿಗೆ ಕೊಡ್ತಾರೆ ಗೋಧಿ ಬೆಳೆಗೆ ಫಸ್ಟ್ ಗೋಧಿ ಬೆಳೆಗಳಿಗೆ ಉತ್ತೇಜನವನ್ನ ನೀಡುತ್ತಾರೆ ಗೋಧಿ ಬೆಳೆ ಏನಾಗತ್ತಪ್ಪ ಅಂದ್ರೆ ಕ್ಲಿಕ್ ಆದ ನಂತರ ಪಂಜಾಬು ಹರಿಯಾಣ ಮತ್ತು ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಗೋಧಿ ಬೆಳೆಗೆ ಉತ್ತೇಜನವನ್ನ ನೀಡುತ್ತಾರೆ ಹಸಿರು ಕ್ರಾಂತಿ ಟೈಮ್ ನಲ್ಲಿ ಈ ಒಂದು ಗೋಧಿ ಬೆಳೆ ಏನಾಗುತ್ತಪ್ಪ ಅಂದ್ರೆ ಹೆಚ್ಚು ಇಳುವರಿ ಕೊಡುವುದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಭತ್ತಕ್ಕೆ ಹೆಚ್ಚು ಭತ್ತನ್ನ ನೀಡ್ತಾರೆ ಈ ಕಾರಣದಿಂದ ಏನಾಗತ್ತಪ್ಪ ಅಂದ್ರೆ ಈ ಒಂದು ಭತ್ತ ಮತ್ತು ವೀಟ್ ಗೋಧಿ ಏನಿದೆ ಅಲ್ಲ ಹೆಚ್ಚು ಒಂದು ಬೆಳವಣಿಗೆಯನ್ನ ಕಂಡಿದೆ ಅಷ್ಟೇ ಅಲ್ದಾನೆ ಪ್ರಮುಖ ಒಂದು ಆಹಾರ ಬೆಳೆ ಕೂಡ ಇವೇ ಆಗಿದೆ ಓಕೆ ನಾವು ನೋಡ್ಬೋದು ಮೇನ್ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಇಲ್ಲಿ ಅಟ್ ಲೀಸ್ಟ್ ನಾವೇನಪ್ಪ ಇಲ್ಲಿ ಉತ್ತರ ಕನ್ನಡದವರಾಗಿದ್ದ ಕಾರಣಕ್ಕಾಗಿ ನಮ್ದು ರಾಯಚೂರು ಉತ್ತರ ಕನ್ನಡ ಆಗಿದ್ದ ಕನ್ನಡದಾಗ ಏನಾಗುತ್ತಪ್ಪ ಅಂದ್ರೆ ನಾವು ಇಲ್ಲಿ ರೊಟ್ಟಿ ತಿಂತೀವಿ ಬಟ್ ಬೇರೆ ಕಡೆ ಏನಾಗುತ್ತಪ್ಪ ಅಂದ್ರೆ ಕೋಲಾರ ಬೆಂಗಳೂರು ಮೈಸೂರು ಆ ಕಡೆ ಏನಪ್ಪ ಅಂದ್ರೆ ರಾಗಿ ತಿಂತಾರೆ ಹಾಗೆ ಕೆಲವು ಕಡೆ ಏನಾಗುತ್ತಪ್ಪ ಅಂದರೆ ಚಪಾತಿ ಅಂದ್ರೆ ಕಾಮನ್ ಇರುತ್ತೆ ಆಲ್ ಓವರ್ ಇಂಡಿಯಾ ತಿರುಗಾಡಿದ್ರೂ ಕೂಡ ಚಪಾತಿ ಕಾಮನ್ ಸಿಗುತ್ತೆ ಎಲ್ಲ ಹೋಟೆಲ್ನಲ್ಲಿ ಹಾಗೇನಪ್ಪ ಅಂದರೆ ಕೆಲವು ಕಡೆ ಗಿರಿಟ ಕೇರಳದಲ್ಲಿ ಪರೋಟ ಸಿಗುತ್ತೆ ಈ ರೀತಿ ವೆರೈಟಿ ವೆರೈಟಿ ಇರುತ್ತೆ ಬಟ್ ಏನಪ್ಪ ಕಾಮನ್ ಆಗಿ ಹೆಚ್ಚು ಬಳಕೆಯಾಗುವುದು ಈ ಒಂದು ಚಪಾತಿ ಆ ಕಾರಣದಾಗ ಏನಪ್ಪ ಅಂದ್ರೆ ವೀಟ್ ಓಕೆ ಚಪಾತಿ ಯಾವುದರಿಂದ ಮಾಡ್ತಾರೆ ಗೋಧಿಲಿಂದ ಮಾಡ್ತಾರೆ ಹಾಗೆ ಆಗ ಏನಾಗತ್ತಪ್ಪ ಅಂದ್ರೆ ಆಹಾರ ಭದ್ರತೆಗಾಗಿ ನಾವು ಹೆಚ್ಚು ಗೋಧಿಯನ್ನು ಬೆಳೆಯುವುದಕ್ಕೆ ಪ್ರಾರಂಭ ಮಾಡುತ್ತೆ ಅದು ಈ ಒಂದು ಹಸಿರು ಕ್ರಾಂತಿಯ ಸಮಯದಲ್ಲಿ ನೆಕ್ಸ್ಟ್ ಕೇವಲ ನಮ್ ಕಡೆ ಏನಾಗುತ್ತಪ್ಪ ಅಂದ್ರೆ ರೊಟ್ಟಿ ಅಥವಾ ಚಪಾತಿದಿಂದ ಸುಮ್ಮನೆ ಇರಲ್ಲಕ್ಕೆ ಸ್ವಲ್ಪ ಆದರೂ ಸ್ವಲ್ಪ ಅನ್ನ ತಿನ್ಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಇನ್ನೊಂದು ಪ್ರಮುಖ ಯಾವುದಪ್ಪ ಅಂದ್ರೆ ಆಹಾರ ಬೆಳೆ ಅದು ಭತ್ತ ಆಗಿರುತ್ತೆ ಅಥವಾ ರೈಸ್ ಆಗಿರುತ್ತೆ ಹಾಗೇನಪ್ಪ ಅಂದ್ರೆ ಭತ್ತಕ್ಕೆ ಕೂಡ ಉತ್ತೇಜನವನ್ನ ನೀಡ್ತಾರೆ ಈ ರೀತಿಯಾಗೇನಪ್ಪಾ ಅಂದ್ರೆ ನಮ್ಮ ಒಂದು ದೇಶದ ಆಹಾರ ಭದ್ರತೆ ಕೂಡ ಸಾಕಾರಗೊಳ್ಳುತ್ತೆ ನೆಕ್ಸ್ಟ್ ಕೈಗಾರಿಕೆಗಳ ಅಭಿವೃದ್ಧಿ ಓಕೆ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಅವೆಲ್ಲ ಬೇಕು ಟ್ರ್ಯಾಕ್ಟರ್ ಮಾಡ್ಬೇಕಂದ್ರಪ್ಪ ಅಂದ್ರೆ ಬಿಡಿ ಭಾಗಗಳಿಗೆ ಕೆಲವು ಉಪಕರಣಗಳು ಬೇಕಾಗತ್ತೆ ಹಾಗಾದ್ರೆ ಆ ಉಪಕರಣಗಳನ್ನ ತಯಾರ ತಯಾರಿಸಲು ಕೈಗಾರಿಕೆಗಳು ಬೇಕೇ ಬೇಕಾ ಹಾಗೇನಪ್ಪಾ ಅಂತಂದ್ರೆ ಕೇವಲ ಕೃಷಿ ವಲಯದಲ್ಲಿ ಬೆಳೆದಂತಹ ಈ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಜಸ್ಟ್ ಎಕ್ಸಾಂಪಲ್ ತಗೋರಿ ನೀವು ಗೋಧಿಯನ್ನು ಬೆಳೆದ್ರಿ ಗೋಧಿಯನ್ನು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಓಕೆ ಹಾಗೇನಪ್ಪ ಅಂದ್ರೆ ಅದನ್ನು ಹಿಟ್ಟು ಮಾಡಬೇಕು ಹಿಟ್ಟು ಮಾಡಬೇಕು ಹಿಟ್ಟು ಮಾಡಿದ ಮೇಲೆ ಆಮೇಲೆ ನಾವು ಪ್ಯಾಕೇಜಿಂಗ್ ಮಾಡಿ ಚಪಾತಿಯನ್ನು ತಿಂತೀವಿ ಇದೆಲ್ಲ ಕಾರಣ ಆಗಬೇಕಂತಂದರೆ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕಾಗತ್ತೆ ಓಕೆ ಹಾಗಾಗಿ ಕಬ್ಬಿಣ ಮತ್ತು ಉಕ್ಕು ಯಂತ್ರೋಪಕರಣಗಳು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಸೇರಿದಂತೆ ಬಂಡವಾಳ ಸರ್ಗಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳ ಗಣನೀಯ ವೃದ್ಧಿ ಆಗತ್ತೆ ಇವೆಲ್ಲ ಒಂದಕ್ಕ ಲಿಂಕ್ ಇರುತ್ತೆ ನೋಡ್ರಿ ಇಂಟರ್ ಲಿಂಕ್ ಇರುತ್ತೆ ಟ್ರ್ಯಾಕ್ಟರ್ಗೆಲ್ಲ ಸೈಡ್ಗೆಲ್ಲ ಕಬ್ಬಿಣದಿಂದ ಮಾಡಿರ್ತಾರೋದಿಲ್ಲ ಇಂದ ಓಕೆ ಅದೆಲ್ಲ ಮಾಡ್ಬೇಕಾದ್ರೆ ಏನ್ ಇಲ್ಲಿ ಕಬ್ಬಿಣ ಮತ್ತು ಉಕ್ಕನ್ನ ಹೆಚ್ಚು ಉತ್ಪಾದನೆ ಮಾಡ್ಬೇಕಾಗತ್ತೆ ಹಾಗು ಕೆಲವು ಟಿಲ್ಲರ್ ಗಿಲ್ಲರ್ ಹೊಡಿಬೇಕಾದ್ರೆ ಕಬ್ಬಿಣದ ಇರುತ್ತಲ್ಲ ಎಲ್ಲೋ ಅದನ್ನೆಲ್ಲ ಉತ್ಪಾದನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಿಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಕೃಷಿಯ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿದ ನಂತರವೇ ನೆಕ್ಸ್ಟು ಕೈಗಾರಿಕೆ ಅಭಿವೃದ್ಧಿಯನ್ನ ಮಾನಗೊಳ್ಳುತ್ತಾರೆ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಯಾಕಂದ್ರೆ ಅವಾಗ ಪ್ರಧಾನಮಂತ್ರಿ ಆಗಿರ್ತಾರೆ ಇರ್ತಾರೆ ನೆಹರು ಇರ್ತಾರೆ ಡೋಂಟ್ ವರಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ರೆಡಿ ಮಾಡಿ ಬಟ್ ಏನು ಬಂದ್ರೆ ಟೈಮ್ ಸಿಗ್ತಿಲ್ಲ ಅಷ್ಟೇ ಅಪ್ಡೇಟ್ ಮಾಡೋದಕ್ಕೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ನಾಲ್ಕನೇದು ಆರ್ಥಿಕ ಮೂಲ ಸೌಕರ್ಯದ ಅಭಿವೃದ್ಧಿ ಸಾರಿಗೆ ಶಕ್ತಿ ಉತ್ಪಾದನೆ ಸಂಪರ್ಕ ನೀರಾವರಿ ಸೇರಿದಂತೆ ಎಲ್ಲ ಆರ್ಥಿಕ ಮೂಲ ಸೌಕರ್ಯಗಳ ಅಭಿವೃದ್ಧಿಯು ಸಹ ಗಣನೀಯ ವೃದ್ಧಿ ಸಾಧಿಸ್ತವೆ ಆಲ್ರೆಡಿ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ ಸಾರಿಗೆದಲ್ಲಿ ದಲ್ಲಿ ಏನಪ್ಪ ಅಂದ್ರೆ ರಸ್ತೆ ನಾವು ನೋಡ್ತೀವಿ ಗ್ರಾಮ ಸಡಕ್ ಕ್ಯೂಜನ್ ಆಗಿರ್ಬೋದು ಹಾಗೇನಪ್ಪಾ ಅಂತಂದ್ರೆ ಇಲ್ಲಿ ಗ್ರಾಮಗಳ ರಸ್ತೆ ಹಾಗೇನಪ್ಪ ಅಂದ್ರೆ ಜಿಲ್ಲಾ ಮಟ್ಟದ ರಸ್ತೆಗಳನ್ನು ನೋಡ್ತೀವಿ ಹಾಗೇನಪ್ಪ ಅಂದ್ರೆ ಸ್ಟೇಟ್ ಹಾಗೇನಪ್ಪಾ ಅಂತಂದ್ರೆ ನ್ಯಾಷನಲ್ ಹೈವೇ ಹಾಗಾದ್ರೆ ಇಲ್ಲಿ ಗ್ರೀನ್ ಬೋರ್ಡ್ ಯಾವುದು ಯಲ್ಲೋ ಬೋರ್ಡ್ ಯಾವುದು ಹಾಗೇನಪ್ಪ ಅಂದ್ರೆ ಬ್ಲಾಕ್ ಬೋರ್ಡ್ ಯಾವುದು ಹಾಗೂ ನೆಕ್ಸ್ಟ್ ಆರೆಂಜ್ ಬೋರ್ಡ್ ಯಾವುದು ಓಕೆ ಒಂದ್ ಇಲ್ಲಿ ಇರ್ತಾರೆ ನೋಡ್ರಿ ಕಲ್ಲಾಕಿರ್ತಾರೆ ಬಾಂಡ್ಗಲ್ ಓಕೆ ಇದರಲ್ಲಿ ಏನಪ್ಪಾ ಅಂದ್ರೆ ಬ್ಲ್ಯಾಕ್ ತುಂಬಿರ್ತಾರೆ ಹಾಗಾದ್ರೆ ಇದು ಯಾವ್ದು ಗ್ರಾಮಕ್ಕೆ ಸಂಬಂಧಪಟ್ಟಿದೆ ಅಥವಾ ಜಿಲ್ಲಾ ರೋಡಿಗೆ ಸಂಬಂಧಪಟ್ಟಿದೆ ಸ್ಟೇಟ್ ರೋಡಿಗೆ ಸಂಬಂಧಪಟ್ಟಿದೆ ಅಥವಾ ನ್ಯಾಷನಲ್ ಹೈವೇನ ಇದನ್ನು ನಮಗೆ ಕಾಮೆಂಟ್ಸ್ ಅಲ್ಲಿ ನೀವು ತಿಳಿಸಿ ಹಾಗೆ ಶಕ್ತಿ ಉತ್ಪಾದನೆ ಆಗಿರ್ಬೋದು ಹಲವಾರು ಥರ್ಮಲ್ ಪವರ್ ಪಾಯಿಂಟ್ಸ್ಗೆ ಉತ್ ಒಂದು ಉತ್ತೇಜನವನ್ನು ನೀಡಲಾಗುತ್ತೆ ಸಂಪರ್ಕ ಆಗಿರ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಬಂದರೆ ಟ್ರೈನ್ ಅಥವಾ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಸೆಕ್ಟರ್ನ ಹೆಚ್ಚಿಗೆ ಮಾಡೋದು ನೆಕ್ಸ್ಟ್ ನೀರಾವರಿ ಕೆನಲ್ ಸಿಸ್ಟಮ್ ಅನ್ನ ತಗೊಂಡು ಮೊದಲೆಲ್ಲ ನಮ್ಮ ಊರಲ್ಲಿ ಕೆನಾಲೇ ಇದ್ದಿದ್ದಿಲ್ಲ ಈಗ ಬಟ್ ಏನಾಗತ್ತಪ್ಪ ಅಂದ್ರೆ ಊರ ಕಡೆ ಎರಡೆರಡು ಕೆನಲ್ ಹರಿಯುತ್ತೆ ಹಾಗೂ ಕೆಲವು ಕಡೆ ಏನಾಗತ್ತಪ್ಪ ಅಂದ್ರೆ ನಮ್ಮ ರೈಚೂರು ಭಾಗದಲ್ಲಿ ಬಂದ್ರೆ ನಮ್ದು ದೋ ಪ್ರದೇಶ ರಾಯಚೂರು ಆಗಿದ್ದ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಒಂದು ಮಾಹಿತಿ ಇದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಈ ಕಡೆ ನೀವೇನಾದ್ರೂ ಶಕ್ತಿ ನಗರ ಕಡೆ ಹೋದ್ರೆ ಕೃಷ್ಣ ಹರಿಯುತ್ತೇನೆ ಅಂದ್ರೆ ಕೃಷ್ಣ ನದಿ ಹರಿಯುತ್ತೆ ಅದೇ ನೀವೇನಾದ್ರು ಮಂತ್ರಾಲಯ ಕಡೆ ಹೋದ್ರಿಂದ ತುಂಗಭದ್ರ ನದಿ ಹರಿಯುತ್ತೆ ಅದಕ್ಕಾಗಿ ಏನಪ್ಪ ಅಂದ್ರೆ ರಾಯಚೂರು ಒಂದು ದೋಹಬ್ ಪ್ರದೇಶ ಅಂತ ಹೇಳಿ ಕರಿತೀವಿ ಅಂದ್ರೆ ಎರಡೂ ನದಿಗಳ ಮಧ್ಯ ಇರುವಂತಹ ಈ ಒಂದು ಪ್ರದೇಶವನ್ನ ದೂ ಅಂತ ಹೇಳಿ ಕರಿತೀವಿ ಹಾಗಾಗಿ ಹಲವಾರು ರಾಜರು ನಮ್ಮ ಒಂದು ದೋಹೋ ಪ್ರದೇಶಕ್ಕಾಗಿ ಯುದ್ಧವನ್ನ ಮಾಡಿರ್ತಾರೆ ಜಸ್ಟ್ ಇದು ನೆನ್ಪಿರ್ಲಿ ಅಂತ ಹೇಳಿದೆ ಅಷ್ಟೇ ಐದದು ಸಾಮಾಜಿಕ ಮೂಲ ಸೌಕರ್ಯದ ಅಭಿವೃದ್ಧಿ ಶಿಕ್ಷಣವನ್ನು ಕೂಡ ಉಚಿತ ಶಿಕ್ಷಣವನ್ನ ನೀಡಲಾಗುತ್ತೆ ಹಾಗೂ ಕಡ್ಡಾಯ ಶಿಕ್ಷಣವನ್ನ ನೀಡಲಾಗುತ್ತೆ ಇದನ್ನ ಫಂಡಮೆಂಟಲ್ ರೈಟ್ ಆಗಿ ಕೂಡ ನಾವು ನೋಡ್ತೀವಿ ನೆಕ್ಸ್ಟ್ ಆರೋಗ್ಯ ಕುಟುಂಬ ಕಲ್ಯಾಣ ಕುಟುಂಬ ಕಲ್ಯಾಣ ಯೋಜನೆ ಕೂಡ ತಗೊಂಡು ಬರ್ತಾರೆ ವಸತಿಯನ್ನು ಕಲ್ಪಿಸಿಕೊಡಲಾಗುತ್ತೆ ಕಾರ್ಮಿಕರ ಕಲ್ಯಾಣ ಕಾರ್ಮಿಕರಿಗೆ ಕೂಡ ವಸತಿ ಒಂದು ಹಾಗೇನಪ್ಪ ಅಂದ್ರೆ ಉತ್ತಮ ಒಂದು ಸೌಲಭ್ಯಗಳನ್ನು ವಹಿಸಿಕೊಳ್ಬೇಕಂದ್ರೆ ಡಿ ಪಿ ಎಸ್ ಪಿ ಅಲ್ಲಿ ಕೂಡ ನಾವು ನೋಡ್ತೀವಿ ಹಾಗೂ ಕಾರ್ಮಿಕ ವರ್ಗದವರ ಪಾರ್ಟಿಸಿಪೇಷನ್ ಅನ್ನು ಕೂಡ ಇರಬೇಕು ಇಂಡಸ್ಟ್ರಿಯಲ್ ಅಂತ ಕೂಡ ನಾವು ನೋಡ್ತೀವಿ ದುರ್ಬಲರ ಕಲ್ಯಾಣದಂತಹ ಸಾಮಾಜಿಕ ಮೂಲ ಸೌಕರ್ಯಗಳ ಅಭಿವೃದ್ಧಿಗೂ ಸಹ ಯೋಜನೆಗಳನ್ನು ಕಾರಣೀಭೂತವಾಗಿವೆ ಜಸ್ಟ್ ಲೈಕ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಎಂ ಜಿ ಅಂತ ನೋಡಬಹುದು ಅಂದರೆ ಲೀಸ್ಟ್ ಕಡಿಮೆ ಒಂದು ಆದಾಯನ ಹೊಂದುತ್ತಿರುವವರಿಗೆ ಎಟ್ಲೀಸ್ಟ್ ಒಂದು ಆದಾಯ ಬರಬೇಕು ಮಿನಿಮಮ್ ವರ್ಷಕ್ಕೆ ಇಷ್ಟು ಅಂತೇಳಿ ಎಂ ಜಿ ನೆರೆಗೆ ಅವನ್ನ ಸ್ಟಾರ್ಟ್ ಮಾಡ್ತಾರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತೇಳಿ ಹಾಗೂ ಗುಡಿ ಕೈಗಾರಿಕೆಗಳಿಗೆ ಅಬ್ರು ಈ ಒಂದು ಉತ್ತೇಜನವನ್ನು ನೀಡಲಾಗುತ್ತೆ ಓಕೆ ಹಾಗೇನಪ್ಪ ಅಂದ್ರೆ ಬಡ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಮೂಲಕ ಮಿನಿಮಮ್ ಒಂದು ಆಹಾರದ ಕೊರತೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಮೂಲಕ ಮೂಲಕ ಮತ್ತೆ ಎ ಪಿ ಎಲ್ ಕಾರ್ಡ್ ಮೂಲಕ ಮೊದಲು ಗ್ಯಾಸ್ ಕೂಡ ನೀಡುತ್ತಾ ಇದ್ರು ಈ ಪ್ರೆಸೆಂಟ್ ಏನಾಗತ್ತಪ್ಪ ಅಂದ್ರೆ ಅಕ್ಕಿ ಬೇಳೆ ಎಣ್ಣೆ ಉಪ್ಪನ್ನ ನೀಡ್ತಾರೆ ಗೋಧಿಯನ್ನು ಕೂಡ ನೀಡಲಾಗತ್ತೆ ನೆಕ್ಸ್ಟ್ ಇದು ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸುವುದು ಮೂಲ ಅನುಭೋಗಿ ಸರಕುಗಳು ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತವು ಸ್ವಾವಲಂಬನೆ ಸಾಧಿಸಲು ಸಾಧ್ಯವಾದದ್ದು ಯೋಜನೆಗಳಿಂದಲೇ ಆದ್ರೆ ನಮಗೆ ನಮ್ಗೆ ನಮ್ಮ ಸ್ವತಂತ್ರ ನಂತರ ನಮ್ಮ ಸ್ವತಂತ್ರದ ನಂತರ ಹತ್ತೊಂಬತ್ತರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಗುತ್ತಲ್ಲ ಅದರ ನಂತರ ನಮ್ಗೆ ಅಂತಂದ್ರೆ ಆರ್ಥಿಕ ಮುಗ್ಗಟ್ಟು ಇದರಾಗಿರುತ್ತೆ ಹಾಗೆ ಹಣದ ಕೊರತೆ ಕೂಡ ಹೆಚ್ಚಿರುತ್ತೆ ಆಹಾರ ಧಾನ್ಯಗಳದ ಕೊರತೆ ಕೂಡ ಹೆಚ್ಚಿರುತ್ತೆ ಹಾಗಾಗಿ ನಾವು ಬೇರೆ ದೇಶದಿಂದ ಏನಾಗತ್ತಪ್ಪ ಅಂದ್ರೆ ಆಮದು ಮಾಡಿಕೊಳ್ತಾ ಇದ್ವಿ ಆಮದು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಇಂಪೋರ್ಟ್ ಅಂತೇಳಿ ಅರ್ಥ ಆಮದು ಅಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಸರಕುಗಳನ್ನ ಕೊಳ್ಳುವುದಕ್ಕೆ ಆಮದು ಅಂತೇಳಿ ಕರಿತೀವಿ ಅದೇ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕುಗಳನ್ನ ಮಾರ್ತಾ ಇದ್ರೆ ಅಥವಾ ರವಾನೆ ಮಾಡ್ತಾ ಇದ್ರೆ ಅದಕ್ಕೆ ರಫ್ತು ಅಂತ ಕರಿತೀವಿ ಎಕ್ಸ್ಪೋರ್ಟ್ ಅಂತ ಕರಿತೀವಿ ರೀತಿಯಾಗಿ ಏನಪ್ಪಾ ಅಂದ್ರೆ ಆರ್ಥಿಕ ಸ್ವಾವಲಂಬನೆ ಅಥವಾ ಈ ಒಂದು ಆಹಾರದ ಒಂದು ಧಾನ್ಯಗಳ ಉತ್ಪಾದನೆಯಲ್ಲಿ ಕೂಡ ಸ್ವಾವಲಂಬನೆ ಸಾಧಿಸುವುದು ಈ ಒಂದು ಯೋಜನೆಗಳಿಂದಲೇ ಸಾಧ್ಯ ಆಗುತ್ತೆ ಹಾಗೆ ಉದ್ಯೋಗ ನಿರ್ಮಾಣ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳ ಸ್ಥಾಪನೆ ಆದ್ರೆ ಹೇಳಿದೆ ನಿಮ್ಗೆ ಹಾಗೆ ಇದ್ರ ಮೂಲಕ ಏನಾಗತ್ತರ ಎಂ ಎಸ್ ಎಂಇ ಕೂಡ ಸ್ಥಾಪನೆ ಮಾಡ್ತಾರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಮೈಕ್ರೋ ಅಂದ್ರೆ ಅತಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಾರಿಕೆಯನ್ನು ನಾವು ನೋಡ್ತೇವೆ ಅಥವಾ ಕೈಗಾರಿಕೆಯನ್ನ ನಾವು ನೋಡ್ತೀವಿ ಹಾಗೆ ತಾಂತ್ರಿಕ ಶಿಕ್ಷಣದ ವಿಸ್ತರಣೆ ಸ್ವ ಉದ್ಯೋಗವನ್ನು ಕಲ್ಪಿಸಿಕೊಡುವುದಾಗಿರ್ಬೋದು ಬೃಹತ್ ಉದ್ಯಮಗಳ ಸ್ಥಾಪನೆಯನ್ನ ನೋಡ್ತೀವಿ ಕೃಷಿ ಮತ್ತು ಸೇವಾ ಉಲಯಗಳ ಸುಧಾರಣೆ ಯಾವ ರೀತಿ ಏನಪ್ಪ ಅಂದ್ರೆ ರಫ್ತಿಗೆ ಉತ್ತೇಜನವನ್ನು ನೀಡುವುದು ಸಬ್ಸಿಡಿಯನ್ನ ನೀಡುವುದು ಹಾಗೆ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡುವುದು ಈ ಮೂಲಕ ಏನಾಗತ್ತಪ್ಪ ಅಂದ್ರೆ ಈಗ ಇತ್ತೀಚೆಗೆ ನೋಡಬಹುದು ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ರೆ ಫೋರ್ಟೀನ್ತ್ ಏಪ್ರಿಲ್ ಅನಿಸುತ್ತೆ ಮೋಸ್ಟ್ಲಿ ಫೋರ್ಟೀನ್ ದಿನ ತರ್ಟಿನ್ ಏಪ್ರಿಲ್ ಅಲ್ಲಿ ದ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಏನಪ್ಪಾ ಅಂತಂದ್ರೆ ಅದು ಕಾಟನ್ ಹತ್ತಿಗಳಿಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಹಾಕುವಂತಿಲ್ಲ ಅಂತೇಳಿ ಇತ್ತೀಚೆಗೆ ಒಂದು ಆರ್ಟಿಕಲ್ ಬಂದಿತ್ತು ಹಂಗೇನಪ್ಪಾ ಅಂತಂದ್ರೆ ಬೇರೆ ದೇಶದಿಂದ ಆಮದು ಮಾಡ್ಕೊಂತರಿಗೆ ಕೆಲವೊಂದು ಸುಂಕವನ್ನು ವಿಧಿಸಲಾಗ್ತದೆ ಆ ಸುಂಕವನ್ನು ಕೂಡ ನಿರ್ಬಂಧ ಮಾಡಲಾಗಿದೆ ಇಲ್ಲಿಯವರೆಗೆಪ್ಪ ಅಂದ್ರೆ ಸೆಪ್ಟೆಂಬರ್ ವಲ್ಲಿಗೆ ಯಾಕಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಹತ್ತಿಯ ಕಾಟನ್ ನ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ ಓಕೆ ಹಾಗಾಗಿ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಬೆಳೆಗಳ ಕೆಲವು ಸಂಕಷ್ಟದಿಂದಾಗಿ ಕಚ್ಚಾ ವಸ್ತು ಸಿಗ್ತಾ ಇಲ್ಲ ಇಂಡಸ್ಟ್ರಿಗಳಿಗೆ ಆ ಕಾರಣದಿಂದ ಏನಾಗತ್ತಪ್ಪ ಅಂದ್ರೆ ಹತ್ತಿಗೆ ಹತ್ತಿ ಒಂದು ಕಚ್ಚಾ ವಸ್ತುಗೆ ಏನಾಗತ್ತಪ್ಪ ಅಂದ್ರೆ ಸುಂಕಗಳ ನಿರ್ಬಂಧವನ್ನ ವಿಧಿಸಲಾಗಿದೆ ಹಾಗೆ ಸುಂಕವನ್ನ ನಿರ್ಬಂಧ ವಿಧಿಸಿದಾಗ ಏನಾಗತ್ತಪ್ಪ ಅಂದ್ರೆ ಹೆಚ್ಚು ನಾವು ಆಮದಾನ ಓಕೆ ಹೆಚ್ಚು ಒಂದು ಆಮದಾನ ಮಾಡಿಕೊಂಡ್ರೆ ಆ ಒಂದು ಇಂಡಸ್ಟ್ರಿಗೆ ಕಡಿಮೆ ಬೆಲೆಯಲ್ಲಿ ಹತ್ತಿ ಸಿಗುತ್ತೆ ಹಾಗ ಅವರು ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾರೆ ಈಗ ಏನಾಗುತ್ತಪ್ಪ ಅಂತಂದ್ರೆ ಯಾವುದು ಬೃಹತ್ ಉದ್ಯಮಗಳ ಸ್ಥಾಪನೆ ಕೃಷಿ ಮತ್ತು ಸೇವಾ ವಲಯಗಳನ್ನ ಸುಧಾರಣೆ ಮಾಡುವುದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ನಷ್ಟೇ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಸರ್ಕಾರ ಕೆಲವು ಸ್ಪೆಷಲ್ ಫ್ಯೂಚರ್ಸ್ ಅನ್ನ ನೀಡಿ ಅವ್ರಿಗೇನಪ್ಪಾ ಅಂದ್ರೆ ಉತ್ತೇಜನವನ್ನ ನೀಡಲಾಗತ್ತೆ ಓಕೆ ಈ ಮೂಲಕ ಆಗೇನಾಗತ್ತಪ್ಪ ಅಂದ್ರೆ ಉದ್ಯೋಗಾವಕಾಶವನ್ನ ಸೃಷ್ಟಿ ಮಾಡಲಾಗತ್ತೆ ಇನ್ನು ಬಂಡವಾಳ ಸಂಚಯನ ಆರ್ಥಿಕ ಬೆಳವಣಿಗೆ ಜೊತೆಗೆ ಆದಾಯ ವೃದ್ಧಿಯಾಗಿ ಬಂಡವಾಳ ಸಂಚಾರ ಸಹ ಹೆಚ್ಚುತ್ತೆ ಜಸ್ಟ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ ಖಾಲಿ ಕೂಡ ಬಂದ ಅಂದ್ರೆ ಒಬ್ಬ ವ್ಯಕ್ತಿಗೆ ಆದಾಯ ಬಂತು ಅಂತಂದ್ರೆ ಈ ಕಾನ್ಸೆಪ್ಟ್ ಕೂಡ ನಾನು ಪ್ರೀವಿಯಸ್ ಅಲ್ಲಿ ಹೇಳ್ತಾ ಬಂದಿದ್ದೀನಿ ನೀವೇನೋ ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ತಾ ಹೋದಾಗ ಅಂದ್ರೆ ಮುಂಬರಲಿರುವ ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಹೋಗುತ್ತೆ ಆದಾಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆದಾಯ ಹೆಚ್ಚಾದ್ರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ ರಾಷ್ಟ್ರೀಯ ಆದಾಯ ಹೆಚ್ಚಾದ್ರೆ ರಾಷ್ಟ್ರೀಯ ತಲಾದಾಯ ಕೂಡ ಹೆಚ್ಚಾಗುತ್ತೆ ಹಾಗೆ ಆ ವ್ಯಕ್ತಿ ಏನಪ್ಪ ಅಂದ್ರೆ ಆದಾಯ ಹೆಚ್ಚಾಗಿದ್ದಾಗ ಏನಾಗತ್ತಪ್ಪ ಅಂದ್ರೆ ಆತನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆತ ಒಂದು ಬದುಕುವ ಶೈಲಿ ಇದ್ದಪ್ಪ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗುತ್ತೆ ಓಕೆ ಈ ರೀತಿಯಾಗಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಬಂಡವಾಳ ಸೃಷ್ಟಿ ಕೂಡ ಆಗುತ್ತೆ ಯಾವ ರೀತಿಯಪ್ಪ ಅಂತಂದ್ರೆ ಎಲ್ಲಾ ಜನರು ಆದಾಯವನ್ನು ಪಡಿತಾ ಇದ್ರೆ ತೆರಿಗೆಯನ್ನು ಕೂಡ ಸರ್ಕಾರ ಸಂಗ್ರಹಿಸ್ತದೆ ತೆರಿಗೆಯನ್ನು ಹೆಚ್ಚು ಸಂಗ್ರಹಿಸಿದಾಗ ಏನಾಗತ್ತಪ್ಪ ಅಂದ್ರೆ ಸರ್ಕಾರದಲ್ಲಿ ಆದಾಯ ಹೆಚ್ಚಾಗತ್ತೆ ಈ ಮೂಲಕ ಏನಾಗತ್ತಪ್ಪ ಅಂದ್ರೆ ಇದು ಬಂಡವಾಳದ ಸಂಚಯನ ಉಂಟಾಗಿ ಇದು ಆದಾಯದ ವೃದ್ಧಿ ಕೂಡ ಆಗತ್ತೆ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ನಾನು ಆಲ್ರೆಡಿ ಹೇಳಿದ್ರೆ ನಿಮಗೆ ಸ್ವತಂತ್ರದ ಬಂದ ನಂತರ ನಮ್ಮ ಒಂದು ಭಾರತ ದೇಶದಲ್ಲಿ ಎಲ್ಲದಕ್ಕೂ ನಾವು ಡಿಪೆಂಡೆನ್ಸಿ ಆಗಿದ್ವಿ ಓಕೆ ಆರ್ಯಭಟ್ಟನ್ನು ಅಂದರೆ ಮೊದಲ ಒಂದು ಉಪಗ್ರಹ ಏನಿದೆ ಅಲ್ಲ ನೈಂಟೀನ್ ಫೈವ್ ಅಲ್ಲಿ ಬೇರೆ ದೇಶದಿಂದ ಫ್ರೆಂಚ್ ಗಾಯನದಿಂದ ಉಡಾವಣೆ ಮಾಡಲಾಗಿತ್ತು ತದನಂತರದಲ್ಲಿ ಏನಪ್ಪ ರೋಹಿಣಿ ಕೂಡ ನಾವು ಬೇರೆ ಒಂದು ದೇಶದಂದ ಡಿಪೆಂಡೆಂಟ್ ಆಗಿ ತಂತ್ರಜ್ಞಾನದ ಮೂಲಕ ಉಡಾವಣೆ ಮಾಡ್ತೀವಿ ಈ ರೀತಿಯಾಗಿ ಏನಪ್ಪ ಅಂದರೆ ಬೇರೆ ದೇಶದಿಂದ ನಾವು ತಂತ್ರಜ್ಞಾನವನ್ನು ಪಡೆದು ಉಡಾವಣೆ ಮಾಡ್ತಾ ಇದ್ವಿ ಬಟ್ ಇವಾಗ ಏನಾಗಿದೆ ನಮ್ಮ ದೇಶದಿಂದಲೇ ನಾವೇನು ಉಡಾವಣೆ ಮಾಡ್ತೀವಿ ರಷ್ಯಾ ಹರಿಕೊಂಡದಿಂದ ಅದರಲ್ಲಿ ನಾವು ನೋಡ್ಬೋದು ಫ್ರಾನ್ಸಿನ ನಾಲ್ಕು ಉಪಗ್ರಹಗಳು ಅಮೇರಿಕದ ಹತ್ತು ಉಪಗ್ರಹಗಳು ಹಾಗೇನಪ್ಪ ಅಂದ್ರೆ ರೀತಿಯಾದಂಥ ಆಸ್ಟ್ರೇಲಿಯಾದ ಒಂದು ಹತ್ತು ಉಪಗ್ರಹಗಳನ್ನ ನಾವೇ ನಮ್ಮ ದೇಶದಲ್ಲಿ ಉಡಾವಣೆ ಮಾಡ್ತಾ ಅಷ್ಟು ಬೆಳವಣಿಗೆ ಆಗಿದೆ ಇಸ್ರೋ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರೊಳಗಡೆ ಇಷ್ಟು ಸಾಧನೆಯನ್ನು ಮಾಡಿದೆ ಕೇವಲ ನಮ್ದಷ್ಟೇ ಅಲ್ಲ ಬೇರೆ ದೇಶದ ಉಪಗ್ರಹಗಳನ್ನು ಕೂಡ ನಾವೇ ಉಡಾವಣೆ ಮಾಡ್ತಾ ಇದ್ವಿ ಭಾರತವು ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಸಾಧಿಸಿದ್ದು ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿದೆ ಭಾರತದ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಸ್ವತಂತ್ರವಾಗಿ ಯಾವುದೇ ತಾಂತ್ರಿಕ ಕಾರ್ಯ ನಿಭಾಯಿಸುವ ಕಾರ್ಯ ಹೊಂದಿದ್ದಾರೆ ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಗೆ ಜಸ್ಟ್ ನೋಡಬಹುದು ಗೂಗಲ್ನ ಸಿಒ ಯಾರಿದ್ದಾರೆ ಕ್ವಶನ್ ಹಾಕ್ರಿ ಮೈಕ್ರೋಸಾಫ್ಟ್ನ ಒ ಯಾರಿದ್ದಾರೆ ಹತ್ತೆ ಹಾಗೆ ಟಿ ಸಿ ಎಸ್ ಕಂಪನಿ ನೋಡ್ರಿ ನೀವು ಇನ್ಫೋಸಿಸ್ ಕಂಪನಿ ನೋಡ್ರಿ ಒಟ್ಟಾರೆಯಾಗಿ ನೀವು ಇದನ್ನೇ ನೋಡ್ಬೋದು ನೀವು ಸ್ಮಾರ್ಟ್ ಅಂದ್ರೆ ಐ ಟಿ ಬಿ ಟಿ ಟೆಕ್ನಾಲಜಿಯಲ್ಲಿ ಏನಾಗ ಬಂದ್ರೆ ಬೆಂಗಳೂರು ಅತಿ ಹೆಚ್ಚು ಅಥವಾ ಅತಿ ಒಂದು ಮುಂದುವರೆದಂತಹ ರಾಜ್ಯ ಆಗಿದೆ ಅಥವಾ ಒಂದು ಸಿಟಿ ಆಗಿದೆ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ಕರಿತೀವಿ ಬೆಂಗಳೂರಿಗೆ ಈ ಕಾರಣದಿಂದಾಗಿ ಓಕೆ ಹಾಗೆ ಇ ಓ ಕೂಡ ನೀವು ನೋಡ್ಬೋದು ಇವ್ರ ಇತ್ತೀಚೆಗೆ ಓಕೆ ಇವೆಲ್ಲವೇನು ಗೂಗಲ್ ದೊಡ್ಡ ಕಂಪ್ನಿನೇ ಮೈಕ್ರೋಸಾಫ್ಟ್ ದೊಡ್ಡ ಕಂಪ್ನಿ ಇ ಎಸ್ ಇನ್ಫೋಸಿಸ್ ಟ್ವಿಟ್ಟರ್ ಇವೆಲ್ಲವೇನಪ್ಪ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಾಗಿರ್ತವೆ ಇದ್ರೆಲ್ಲರೂ ಸಿಇಒ ಕೂಡ ಭಾರತದವರೇ ಆಗಿದ್ದಂಥದ್ದು ಓಕೆ ಏನೋ ಕೆಲವು ಇಶ್ಯೂಸ್ ಆಗಿರ್ಬೋದು ಯಾಕಪ್ಪ ಅಂತಂದ್ರೆ ಅವರು ಸ್ಟಡಿ ಮಾಡಿರೋದು ಇಂಡಿಯಾದಲ್ಲಿ ಸ್ಟಡಿ ಮಾಡಿರ್ತಾರೆ ಹಾಗೂ ಹಲವು ಒಂದು ಐ ಟಿ ಸ್ಟೂಡೆಂಟ್ಸ್ ಏನಾಗುತ್ತಪ್ಪ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ಜಾಬ್ ಮಾಡ್ತಾರೆ ಅದು ಅವರು ವೈಯಕ್ತಿಕ ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಒಂದು ಸ್ಯಾಲ್ರಿಯನ್ನು ನೀಡ್ತಾರೆ ಅದೇ ಏನಾದರೂ ಅದೇ ಒಂದು ಕೆಲಸವನ್ನು ಅವರು ಬೇರೆ ದೇಶದಲ್ಲಿ ಮಾಡಿದ್ರೆ ಹೆಚ್ಚು ಸ್ಯಾಲ್ರಿಯನ್ನು ಪಡೆಯಬಹುದು ಈ ಎಲ್ಲ ಕಾರಣಗಳಿಂದಾಗಿ ಬೇರೆ ಕಡೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇರೋ ಹೊರತು ನಮ್ಮ ಒಂದು ಭಾರತೀಯರು ಈ ಒಂದು ತಂತ್ರಜ್ಞಾನದಲ್ಲಿ ಮತ್ತು ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಭಾರತೀಯ ಯೋಜನೆಗಳ ಮೂಲಭೂತ ಉದ್ದೇಶವು ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ನ್ಯಾಯವನ್ನ ಸಾಧಿಸುವುದಾಗಿತ್ತು ಕೇವಲ ಆರ್ಥಿಕ ಬೆಳವಣಿಗೆ ನಮ್ಮ ಒಂದು ಯೋಜನೆಗಳ ಮುಖ್ಯ ಉದ್ದೇಶ ಆಗಿರಲಿಲ್ಲ ಅದರ ಜೊತೆ ಏನಾಗಿರುತ್ತಪ್ಪ ಅಂದ್ರೆ ಸಾಮಾಜಿಕ ನ್ಯಾಯವನ್ನು ಕೂಡ ಕಾಪಾಡುವುದಾಗಿತ್ತು ಜಸ್ಟ್ ಲೈಕ್ ಬಡತನ ನಿರ್ಮೂಲನೆ ಮಾಡುವುದಾಗಿರ್ಬೋದು ಅಥವಾ ಕನಿಷ್ಠ ಕೂಲಿ ಕಾಯ್ದೆಗಳಂತಹ ಒಂದು ಕಾಯ್ದೆಗಳನ್ನು ನಾವು ನೋಡ್ಬೋದು ಅಥವಾ ಬಡವರನ್ನು ಬಡವರನ್ನ ಹಾಗಪ್ಪ ಅಂದರೆ ಸಣ್ಣ ಒಂದು ಕೈಗಾರಿಕೆಗಳ ಉತ್ತೇಜನ ಮಾಡುವುದಾಗಿರ್ಬೋದು ಈ ಎಲ್ಲ ಕಾರ್ಯಗಳನ್ನು ಹಾಗೆನಪ್ಪ ಅಂದರೆ ಒಂದು ಸಾಮಾಜಿಕ ನ್ಯಾಯ ಒದಗಿಸುವಂತಹ ಉದ್ದೇಶಗಳನ್ನ ಈ ಒಂದು ಯೋಜನೆಗಳು ಹೊಂದಿದ್ದುವು ಹಾಗೆ ಆಲ್ರೆಡಿ ಹೇಳಿದೆ ನಿಮಗೆ ಭೂ ಸುಧಾರಣಾ ಕಾಯ್ದೆ ಆಗಿರ್ಬೋದು ಜೀತ ಪದ್ಧತಿಯ ನಿರ್ಮೂಲನೆ ಗ್ರಾಮೀಣ ಸಾಲದ ರದ್ಧತಿ ಕನಿಷ್ಠ ಕೂಲಿಯ ನಿಗದಿ ಕನಿಷ್ಠ ಅವಶ್ಯಕತೆಗಳ ಪೂರೈಕೆ ಆರ್ಥಿಕ ಶಕ್ತಿಯ ಕೇಂದ್ರೀಕರಣಕ್ಕೆ ತಡೆ ಮತ್ತು ಆರ್ಥಿಕ ಅಂತರಗಳನ್ನು ತೊಡೆದು ಹಾಕುವ ಹಲವಾರು ಕ್ರಮಗಳ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸುವ ಕಾರ್ಯಗಳನ್ನ ಯೋಜನೆಗಳ ಮೂಲಕ ಮಾಡಲಾಯಿತು ಇಷ್ಟು ಏನಪ್ಪಾ ಅಂತಂದ್ರೆ ಹತ್ತು ಪಾಯಿಂಟ್ಸ್ ಇವು ಸಾಧನೆಗಳನ್ನ ಹೇಳುತ್ತೆ ಯೋಜನಾ ಆಯೋಗದ ಸಾಧನೆಯನ್ನ ಹೇಳುತ್ತೆ ಅಂದ್ರೆ ಯೋಜನಾ ಆಯೋಗದ ಮೂಲಕ ನಮ್ಮ ಭಾರತ ದೇಶದಲ್ಲಿ ಎರಡು ಹತ್ತೊಂಬತ್ತು ನೂರ ಐವತ್ತರಿಂದ ಐವತ್ತೊಂದರಿಂದ ಏನ್ ಪ್ರಾಬ್ಲಮ್ ಆಗುತ್ತಲ್ಲ ಎರಡು ಸಾವಿರದ ಹದಿನೇಳರವರೆಗೆ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ ಜಿ ಪಿ ಎಸ್ ಎಕ್ಸಾಮ್ ಬರೆಯೋರಾಗಿದ್ರೆ ಇದರಲ್ಲಿ ನಾಲ್ಕು ಅಥವಾ ಐದು ಪಾಯಿಂಟ್ ಅನ್ನ ಬರ್ರಿ ತ್ರೀ ಅಥವಾ ಫೋರ್ ಮಾರ್ಕ್ಸ್ ಕೇಳಿದ್ರೆ ಹಾಗಾದ್ರೆ ನಿಮಗೆ ಏನಾದ್ರೂ ರೆಸ್ಟ್ ಬೇಕಿತ್ತು ಅಂದ್ರೆ ಪಾಸ್ ಮಾಡಿ ಒಂದೆರಡು ಎರಡು ನಿಮಿಷ ರಿಲ್ಯಾಕ್ಸ್ ಆಗಿ ಮತ್ತೆ ಕಂಟಿನ್ಯೂ ಮಾಡಬಹುದು ವಿಫಲತೆಗಳನ್ನು ಕೂಡ ನಾವು ಒಂದು ಸ್ವಲ್ಪ ಹೊತ್ತು ನೋಡ್ಬಿಡೋಣ ಆಯ್ತು ಇಷ್ಟೇ ಈಗೇನು ನಾವು ಸಾಧನಗಳನ್ನ ನೋಡಿದ್ವಿ ವಿಫಲತೆಗಳನ್ನ ನೋಡ್ಬಿಟ್ಟು ಈ ವಿಡಿಯೋ ನೆಕ್ಸ್ಟ್ ಒಂದು ವಿಡಿಯೋ ಏನಪ್ಪ ಅಂದ್ರೆ ಹೊಸ ಒಂದು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಉತ್ಪಾದನೆ ಹಾಗೂ ಆದಾಯಗಳ ನಿಧಾನಗತಿಯ ಬೆಳವಣಿಗೆ ಯೋಜನೆಗಳಲ್ಲಿ ಉತ್ಪಾದನೆ ಮತ್ತು ಆದಾಯದ ಬೆಳವಣಿಗೆ ದರಗಳು ನಿಧಾನ ಅಷ್ಟೇ ಅಲ್ಲದೆ ನಿಗದಿಗೊಳಿಸಿದ ಗುರಿಗಳಿಂದ ಕಡಿಮೆ ಇವೆ ಕೆಲವು ಏನಾಗುತ್ತಪ್ಪ ಅಂದ್ರೆ ಆರ್ಥಿಕ ಪ್ರಗತಿ ಅಂದ್ರೆ ಆ ಒಂದು ಪಂಚವಾರ್ಷಿಕ ಯೋಜನೆ ಪ್ರಗತಿ ಏನಿದೆಯಲ್ಲ ಅವ್ರು ಎಷ್ಟು ಎಸ್ಟಿಮೇಷ್ ಆಗಿರ್ತಾರೋ ಅದಕ್ಕಿಂತ ಕಡಿಮೆ ಪ್ರಗತಿಯನ್ನು ಹೊಂದಿರ್ತವೆ ಹಲವು ಕಾರಣಗಳು ಇರ್ಬೋದು ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾವು ನೋಡ್ಬೋದು ಹೊಂಬನೂರ ಐವತ್ತೊಂದರಿಂದ ಐವತ್ತಾರು ಅಂತೇಳಿ ಪ್ಲ್ಯಾನ್ ಮಾಡ್ತೀವಿ ಹಾಗೆ ಹತ್ತೊಂಬತ್ತೂರ ಐವತ್ತಾರರಿಂದ ಅರವತ್ತೊಂದು ಅಂತೇಳಿ ಪ್ಲಾನ್ ಮಾಡಿದ್ವಿ ಇಲ್ಲಿ ಅರವತ್ತೊಂದರಲ್ಲಿ ಚೈನಾ ವಾರಾಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೂರ ಅರವತ್ತೊಂದರಿಂದ ಆರರವರೆಗೆ ನೋಡ್ತೀವಿ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಮತ್ತೆ ವಾರ ಆಗುತ್ತೆ ಓಕೆ ಹಾಗೆ ನೈನ್ಟೀನ್ ಸೆವೆಂಟಿ ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿಂದ ಸೆವೆನ್ ಸಿಕ್ಸ್ಟಿ ಸೆವೆನಿಂದ ಸಿಕ್ಸ್ಟಿ ನೈನ್ ಆಯಿತು ಹಾಗೆ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕು ಅಂತ ನೋಡ್ತೀವಿ ಮತ್ತಿಲ್ಲಿ ಎಪ್ಪತ್ತೊಂದರಲ್ಲಿ ವಾರ ಆಗುತ್ತೆ ಬಾಂಗ್ಲಾದೇಶ ವಿಮೋಚನೆ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತೊಂದರಿಂದ ಇಲ್ಲಿ ಎಪ್ಪತ್ನಾಲ್ಕು ಆಯ್ತಾ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟು ಹೇಳಿ ನೋಡ್ತೀವಿ ಇಲ್ಲಿ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರೇಷನ್ ಆಗುತ್ತೆ ಓಕೆ ಈ ಪ್ರೆಸೆಂಟೇ ನಾವು ಈಗ ತಗೋಬಹುದು ಎರಡು ಸಾವಿರದ ಇಪ್ಪತ್ತರಿಂದ ಕಂಪ್ಲೀಟ್ ಆಗಿ ನಾವು ಲಾಕ್ಡೌನ್ ಅನ್ನ ನೋಡ್ತಾ ಇದೀವಿ ಅಂದರೆ ಕೋವಿಡ್ ಸಿಚುವೇಶನ್ ಅನ್ನು ಎದುರಿಸ್ತಾ ಇದ್ದೀವಿ ಹಾಗಾಗಿ ರೀಸೆಂಟ್ ಆಗಿ ವರ್ಲ್ಡ್ ಬ್ಯಾಂಕ್ ಕೂಡ ನನ್ನ ಒಂದು ವರದಿಯನ್ನು ಪ್ರಕಟಣೆ ಮಾಡಿತ್ತು ಅದರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ಏಟ್ ಪರ್ಸೆಂಟ್ ಇರಲಿದೆ ಅಂತೇಳಿ ಹೊರಹೊಮ್ಮಿಸಿದೆ ಏನಾಗತ್ತಪ್ಪ ಅಂದ್ರೆ ನೈಟ್ ಪಾಯಿಂಟ್ ಟು ಆ ತರ ಏನಾದ್ರೆ ನಮ್ಮ ಬೆಳವಣಿಗೆ ದರಾನೋ ಹೊಂತಾ ಇತ್ತು ಬಟ್ ಅಂದ್ರೆ ಕೋವಿಡ್ ಸಿಚುವೇಷನ್ ನೋಡ್ಬೋದು ಇಲ್ಲಿ ಮೈನಸ್ ಸಿಕ್ಸ್ ಇದೆ ಈ ರೀತಿಯ ಒಂದು ಆರ್ಥಿಕ ಬೆಳವಣಿಗೆ ಆಗ್ತಾ ಇರುತ್ತೆ ಓಕೆ ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಎಲ್ಲ ಯೋಜನೆಗಳು ಸಫಲವಾಗಿ ಅಥವಾ ಒಂದು ಬೆಳವಣಿಗೆಯನ್ನು ಕಂಡಿಲ್ಲ ಅಲ್ಲಿ ಕೂಡ ಕೆಲವು ಏನಾಗತ್ತಪ್ಪ ಅಂದ್ರೆ ಎಡಗುತ್ತದೆ ಹಾಗೆ ಅಂದ್ರೆ ಉತ್ಪಾದನೆ ಹಾಗೂ ಆದಾಯಗಳ ನಿಧಾನಗತಿ ಬೆಳವಣಿಗೆಯನ್ನು ನಾವು ಕಾಣ್ತೀವಿ ಹಾಗೆ ಬೆಲೆಗಳಲ್ಲಿ ಹೆಚ್ಚಳ ಉತ್ಪಾದನೆಯ ನಿಧಾನಗತಿಯ ಬೆಳವಣಿಗೆ ಆದರೆ ಜನಸಂಖ್ಯೆಯ ತೀವ್ರ ಬೆಳವಣಿಗೆಗಳ ದೆಸೆಯಿಂದಾಗಿ ಪ್ರತಿ ಯೋಜನೆಗಳಲ್ಲಿ ಬೆಲೆಗಳು ನಿರಂತರವಾಗಿ ಇರುತ್ತಾ ಸಾಗಿವೆ ಏನಾಗ್ತಾ ಇದೆ ಅಂದ್ರೆ ಉತ್ಪಾದನೆ ಉತ್ಪಾದನೆ ಏನಿದೆಯಲ್ಲ ಸ್ಲೋ ಆಗಿ ಬೆಳೀತಾ ಇದೆ ಬಟ್ ಜನಸಂಖ್ಯೆ ಏನಾಗಿದೆ ಫಾಸ್ಟ್ ಆಗಿ ಬೆಳೀತಾ ಇದೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೂರೇ ಪ್ರಾಡಕ್ಟ್ ಇದೆ ಜನಸಂಖ್ಯೆ ಸಾವಿರ ಜನ ಇದ್ದಾರೆ ಅಂತ ತಿಳ್ಕೊರಿ ಓಕೆ ಅಥವಾ ಇಲ್ಲಿ ಟೂ ಹಂಡ್ರೆಡ್ ಪ್ರಾಡಕ್ಟ್ಸ್ ಇದ್ದು ಸಾವಿರ ಜನ ಇದ್ದಾರೆ ಅಂತಂದ್ರೆ ಎಟ್ಲೀಸ್ಟ್ ಎರಡು ನೂರು ಜನ ಏನಪ್ಪ ಅಂದ್ರೆ ಸ್ವಲ್ಪ ಅದ್ರ ಹಂಚ್ಕೋಬಹುದು ಅದೇ ಏನಾದ್ರು ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಉತ್ಪಾದನೆ ಕೂಡ ಅಷ್ಟೇ ಇದೆ ಅಂತ ಎರಡ್ನೂರ ಐವತ್ತು ಪ್ರಾಡಕ್ಟ್ಸ್ ಇದೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಎರಡು ಸಾವಿರ ಜನಸಂಖ್ಯೆ ಆಗಿದೆ ಅಂದ್ರೆ ಸಾವಿರ ಹೆಚ್ಚಳ ಆಗಿದೆ ಪ್ರೊಡಕ್ಟ್ಸ್ ಎಷ್ಟು ಹೆಚ್ಚಾಗಿದೆ ಇಲ್ಲಿ ಕೇವಲ ಐವತ್ತೇ ಹೆಚ್ಚಾಗಿದೆ ಎಟ್ಲೀಸ್ಟ್ ಅಂತಂದ್ರೆ ಇಲ್ಲಿ ಸಾವಿರ ಇದ್ದಿದ್ದು ಎರಡು ಸಾವಿರ ಆಗಿದೆ ಅಂದ್ರೆ ಇಲ್ಲಿ ಎರಡು ಇದ್ದಿದ್ದು ನಾಲ್ಕು ನೂರನ ಹಾಕ್ಬೇಕು ಡಬಲ್ ಅನ್ನ ಆಗ್ಬೇಕು ಈ ರೀತಿಗಾದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೊರತೆ ಉಂಟಾಗತ್ತೆ ಕೊರತೆ ಉಂಟಾದ್ರೆ ಏನಾಗುತ್ತೆ ಇಲ್ಲಿ ಇನ್ಫ್ಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಣದುಬ್ಬರ ಉಂಟಾಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕಂದ್ರೆ ಹೆಚ್ಚು ದುಡ್ಡಿದ್ದವನು ಒಂದು ಪ್ರಾಡಕ್ಟ್ಗಳನ್ನು ಕೊಂಡ್ಕೊಳ್ತಾ ಹೋಗ್ತಾನೆ ಬಟ್ ಏನಪ್ಪ ಅಂದ್ರೆ ದುಡ್ಡು ಇಲ್ಲರದ ಮಾಡ್ತಾನೆ ಸಂಕಷ್ಟದಲ್ಲಿ ಸಿಲುಕ್ತಾನೆ ಹಾಗೆ ನೆಕ್ಸ್ಟ್ ನಿರುದ್ಯೋಗದಲ್ಲಿ ಹೆಚ್ಚಳ ಜನಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ಏನಾಗುತ್ತಪ್ಪ ಅಂದ್ರೆ ಅವಕಾಶಗಳು ಅಷ್ಟೇ ಇರುತ್ತವೆ ಬಟ್ ಜನಸಂಖ್ಯೆ ಹೆಚ್ಚಲ್ಲ ನಿರುದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ ನೆಕ್ಸ್ಟ್ ನೀವು ಬೇಕಿತ್ತಂದ್ರೆ ಸ್ಟೇಟ್ಮೆಂಟ್ ಓದ್ಕೋಬಹುದು ಬಡತನ ಹಾಗೂ ಅಸಮಾನತೆಯ ಮುಂದುವರಿಕೆ ಯೋಜನೆಗಳನ್ನು ಬಡತನವನ್ನು ಕಡಿಮೆ ಮಾಡುವಲ್ಲಿಯೂ ಇಪ್ಪತ್ತೆ ಒಂದು ವಿಫಲತೆಯನ್ನು ಹೊಂದಿರುತ್ತೆ ಹಾಗೂ ಬಡತನದ ಪ್ರತಿಶತ ಪ್ರಮಾಣ ಕಡಿಮೆಯಾಗಿದ್ದರೂ ದೇಶದಲ್ಲಿರುವ ಒಟ್ಟು ಬಡ ಜನರ ಸಂಖ್ಯೆಯು ವಿಶ್ವದಲ್ಲಿ ಅತಿ ಹೆಚ್ಚು ಹೆಚ್ಚಿನದು ಎಂದು ಹೇಳಲಾಗುತ್ತದೆ ಅಸಮಾನತೆಗಳು ಕಡಿಮೆ ಆಗಿಲ್ಲ ನಮ್ಮ ಭಾರತ ಏನಪ್ಪ ಅಂದ್ರೆ ಬೃಹತ್ ರಾಷ್ಟ್ರವಾಗಿದೆ ಹಾಗೇನಪ್ಪಾ ಅಂತಂದ್ರೆ ಇಲ್ಲಿ ಏನಾಗಿದೆಪ್ಪಾ ಅಂತಂದ್ರೆ ನಮ್ದು ಜನಸಂಖ್ಯೆ ಕೂಡ ತೀವ್ರಗತಿಯಲ್ಲಿ ಬೆಳೆಯುತ್ತಾ ಬಂದಿದೆ ಮೂವತ್ತೊಂಬತ್ತು ಲಕ್ಷ ಮೂವತ್ತೊಂಬತ್ತು ಕೋಟಿ ಇದ್ದಂತಹ ಬೆಳವಣಿಗೆ ಇವತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡೋದಾದ್ರೆ ಎಸ್ಸೋ ಪ್ರಕಾರ ನೂರ ಮೂವತ್ತೆರಡು ಕೋಟಿ ಜನಸಂಖ್ಯೆ ಇದೆ ಓಕೆ ಹಂಡ್ರೆಡ್ ಕ್ರೋಡ್ ಜನಸಂಖ್ಯೆ ಬೆಳೆದಿದೆ ಬಟ್ ಆರ್ಥಿಕತೆಯನ್ನು ನೋಡೋದಾದ್ರೆ ಅವರು ಕೂಡ ಬಡವರು ಅಷ್ಟೇ ಇದ್ರು ಈಗೂ ಏನಪ್ಪಾ ಅಂದ್ರೆ ಬಡವರು ಹೆಚ್ಚಾಗ್ತಾ ಇದ್ದಾರೆ ಓಕೆ ಕಾರಣ ಇಷ್ಟೇ ನಾವು ಅವಾಗ ಹೇಳಿದ್ವಿ ನಿಮ್ಗೆ ನಿರುದ್ಯೋಗ ಹೇಗೆ ಅಂತ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಓಕೆ ಅದ್ರ ಬಗ್ಗೆ ನಾನು ಮತ್ತೆ ಹೇಳಲ್ಲ ಯಾಕಂದ್ರೆ ನೀವು ಪ್ರಿವಿಯಸ್ ವಿಡಿಯೋಗಳನ್ನ ನೋಡ್ಕೊಳ್ರಿ ಯಾಕಂದ್ರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಹೋದಾಗ ನಿಮಗೂನು ಬೋರ್ ಆಗುತ್ತೆ ಕೆಲವರು ಏನಪ್ಪಾ ಅಂದ್ರೆ ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಾ ಇರ್ತಾರೆ ಅವರಿಗೆ ರಿಪೀಟ್ ರಿಪೀಟ್ ಮಾಡಿದ ತಕ್ಷಣ ಏನಾಗತ್ತಪ್ಪ ಅಂದ್ರೆ ಬೋರ್ ಆಗುತ್ತೆ ಅದಕ್ಕಾಗಿ ಓಕೆ ಇಲ್ಲೇನಾಗತ್ತಪ್ಪ ಅಂತಂದ್ರೆ ಬಡತನ ಎದಕ್ಕೆ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ ಓಕೆ ಅದಕ್ಕೆ ಪರಿಹಾರಗಳನ್ನು ಕೂಡ ನಾನು ಹೇಳಿದ್ದೆ ಅದರ ಒಂದು ವಿಡಿಯೋನ ಕೂಡ ಪ್ರಿವಿಯಸ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ ಕೆಲವು ತಮ್ನಲ್ಲಿಯೇ ಅಂತಂದ್ರೆ ವಿಡಿಯೋ ಒಂದು ಫ್ರಂಟ್ ಎಂಡ್ ಫೋಟೋ ಕಾಣುತ್ತಾರೆ ಅದರಲ್ಲಿ ಅದರ ಒಂದು ಇನ್ಫಾರ್ಮೇಶನ್ ಇರುತ್ತೆ ಏನಿರುತ್ತೆ ಅನ್ನೋದನ್ನ ನಿಮ್ದು ಅದರಲ್ಲಿ ಏನು ಇದು ಇನ್ಫಾರ್ಮೇಶನ್ ಗೊತ್ತಿರಲ್ವೋ ಆ ವಿಡಿಯೋನ ನೋಡ್ಕೊಂಬರ್ರಿ ಬಡತನ ಹಾಗೂ ಅಸಮಾನತೆ ಮುಂದುವರಿಕೆ ಹೆಚ್ಚಾಗುತ್ತೆ ಇದು ಯೋಜನಾ ಆಯೋಗದ ವಿಫಲತೆಗೆ ಕಾರಣ ಆಗುತ್ತೆ ಮೂಲ ಸೌಕರ್ಯಗಳ ಅಸರೋಪಕ ಅಭಿವೃದ್ಧಿ ತೀವ್ರ ಅಭಿವೃದ್ಧಿಗೆ ಅವಶ್ಯವಿರುವ ಪ್ರಮಾಣದಲ್ಲಿ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಲಭ್ಯವಿರುವ ಮಟ್ಟದಲ್ಲಿ ಸಾರಿಗೆ ಸಂಪರ್ಕ ಶಕ್ತಿ ನೀರಾವರಿ ಶಿಕ್ಷಣ ಆರೋಗ್ಯ ಹಣಕಾಸು ಸೌಲಭ್ಯ ಮುಂತಾದಗಳು ಭಾರತಕ್ಕೆ ಲಭ್ಯವಿಲ್ಲ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ದೇಶ ಅಭಿವೃದ್ಧಿ ಹೊಂದಿಲ್ಲ ಬಟ್ ನಮ್ಮ ದೇಶ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹೇಗಿತ್ತೋ ಇವಾಗ ಹೇಗಿದೆಯೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಭಿವೃದ್ಧಿ ಹೊಂದಿದೆ ಓಕೆ ಇಲ್ಲೇ ನಮ್ಮ ದೇಶದಲ್ಲಿನೇ ಕೆಲವು ರಾಜ್ಯಗಳಿಗೆ ಹೋಗ್ರಿ ನೀವು ಡೆಲ್ಲಿ ಆ ಕಡೆ ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಿಮಗೆ ಸ್ಮಾರ್ಟ್ ಕ್ಲಾಸಸ್ ಕಾಣ್ತವೆ ಓಕೆ ನಮ್ಮ ಈ ಕಡೆ ಏನಾಗುತ್ತೆ ಅಂದ್ರೆ ಐ ಸಿ ಎಸ್ ಸಿಲೆಬಸ್ ಅಂತ ಕರಿತಾರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಹೇಳಿ ಕೂಡ ಕರೀತಾರೆ ಇಂತಹ ಒಂದು ತರಗತಿಯಲ್ಲಿ ಮಾತ್ರ ನಮಗೆ ಸ್ಮಾರ್ಟ್ ಕ್ಲಾಸ್ ಅನ್ನು ನೋಡುವ ಭಾಗ್ಯ ಸಿಗುತ್ತೆ ಬಟ್ ಸರ್ಕಾರಿ ಶಾಲೆಯಲ್ಲಿ ಹೋದ್ರಿಗಂದ್ರೆ ಇದು ನಿಜವಾದ ಫ್ಯಾಕ್ಟ್ ಇದು ನೀವು ನಮ್ದಿರೋ ಬೀಳತಿರೋ ಫ್ಯಾಕ್ಟ್ ಕೆಲವೊಂದು ಕಡೆ ನೀರು ಹಂಗೆ ಸೋರ್ತಾ ಇರುತ್ತೆ ಮೇಳಿಗೆ ಮೇಲೆ ಅಥವಾ ಇರುವುದಕ್ಕೆನೆ ಕೂಡುವುದಕ್ಕೆ ಒಂದು ಒಳ್ಳೆ ತರಗತಿ ಇರುವುದಿಲ್ಲ ಬೆಂಚ್ ಇರೋದಿಲ್ಲ ನಾನು ನೋಡಿರುವಂತಹ ಒಂದು ಸರ್ಕಾರಿ ಶಾಲೆಗಳು ನಾನು ಓದಿರೋದೇ ಸರ್ಕಾರಿ ಶಾಲೆಯಲ್ಲಿ ಬಟ್ ಇವತ್ತೊಂದಿನ ಸ್ಥಿತಿಯಲ್ಲಿ ಈ ರೀತಿ ಒಂದು ದುಸ್ಥಿತಿ ಬಂದೋದಿಗಿದೆ ಓಕೆ ಹಾಗಾಗಿ ಏನಾಗುತ್ತೆ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಒಂದು ಶಿಕ್ಷಣ ಅಷ್ಟೊಂದು ಬೆಳೆದಿಲ್ಲ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದೇ ಶಿಕ್ಷಣ ದುಡ್ಡಿಲ್ಲಂದ್ರೆ ಇವತ್ತು ನಾವು ಏನೋ ಒಂದು ಮಾಡಿ ಬದುಕ್ಬೋದು ಬಟ್ ಏನಪ್ಪಾ ಅಂದ್ರೆ ಶಿಕ್ಷಣನೇ ಇಲ್ಲ ಅಂತಂದ್ರಗಿನ ಬಹಳ ಸಂಕಷ್ಟ ಆಗುತ್ತೆ ಕೇವಲ ಶಿಕ್ಷಣ ಅಂತಂದ್ರೆ ಪುಸ್ತಕವನ್ನು ಓದಿ ಮಾರ್ಕ್ಸ್ ಗಳಿಸುವುದು ಅಷ್ಟೇ ಅಲ್ಲ ಹೊರಗಿನ ಒಂದು ಜ್ಞಾನವನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ ಹಾಗೆ ನೀರಾವರಿ ಸಂಪರ್ಕವನ್ನು ನೋಡೋದಾದ್ರೆ ಓಕೆ ನೀರಾವರಿಯ ಬೆಳವಣಿಗೆ ನೋಡೋದಾದ್ರೂ ಕೂಡ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ಯು ಎಸ್ ಎ ಚೈನಾ ಜಪಾನ್ ಇಂತಹ ಒಂದು ಫ್ರಾನ್ಸ್ ದೇಶಗಳಾಗಿರ್ಬೋದು ರಷ್ಯಾ ದೇಶಗಳಾಗಿರ್ಬೋದು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ದೇಶ ಬೆಳವಣಿಗೆ ಆಗಿಲ್ಲ ಬಟ್ ಏನಪ್ಪಾ ಅಂದ್ರೆ ನಮ್ಮ ಮೊದಲು ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ನಂತರದಲ್ಲಿ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಯಾವ ರೀತಿ ಇತ್ತು ಅದಕ್ಕೆ ಏನಪ್ಪ ಅಂದ್ರೆ ಈಗ ಪ್ರೆಸೆಂಟ್ ಕಂಪೇರ್ ಮಾಡಿದ್ರೆ ಇಟ್ಲೀಸ್ಟ್ ನೀರಾವರಿ ಯೋಜನೆಯನ್ನ ನಾವು ಕಾಣ್ತೀವಿ ಹಾಗೆ ಆರೋಗ್ಯವನ್ನು ನೋಡೋದಾದ್ರೂ ಕೂಡ ನಾವು ಕೋವಿಡ್ ಸಿಚುವೇಶನ್ ಎಲ್ಲರಿಗೂ ಏನಾಗುತ್ತಪ್ಪ ಅಂದ್ರೆ ಜ್ಞಾನೋದಯ ಆಗಿರುತ್ತೆ ನಮ್ದೇನಪ್ಪ ಅಂದ್ರೆ ಆರೋಗ್ಯಕ್ಕಾಗಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದೆ ಅನ್ನೋದನ್ನ ನಾವು ಕೋವಿಡ್ ಸಿಚುವೇಶನ್ ನಲ್ಲಿ ಕಣ್ ನೋಡಿಬಿಟ್ವಿ ಯಾಕಪ್ಪ ಅಂತಂದ್ರೆ ಏನಾದ್ರೂ ಆಕ್ಸಿಜನ್ ಸಿಲಿಂಡರ್ಸ್ ಬೇಕಿತ್ತಂದ್ರೆ ನಾವು ಡೈರೆಕ್ಟ್ ಆಗಿ ಡಿಸ್ಟಿಕ್ಗೆ ಹೋಗ್ಬೇಕು ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅದು ಕೂಡ ಏನಾಗತ್ತಪ್ಪ ಅಂದ್ರೆ ಡಿಸ್ಟಿಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ದು ರಾಯಚೂರು ಅಂತಂದ್ರೆ ರಾಯಚೂರು ಹಾಸ್ಪಿಟಲ್ಗೆ ಹೋಗ್ಬೇಕು ನಾವು ನಮ್ಮ ಊರ್ ಕಡೆ ಎಲ್ಲ ಯಾವುದೇ ರೀತಿಯ ಆಕ್ಸಿಜನ್ ಸಿಲಿಂಡರ್ ಸಿಗ್ತಿರ್ಲಿಲ್ವಾ ಹಳ್ಳಿ ಕಡೆಯೆಲ್ಲ ಅಥವಾ ಯಾವುದೇ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂತ ಹೇಳ್ತಾ ಇದ್ರು ಅಲ್ಲಿ ಏನೂ ಸಿಗ್ತಾ ಇರಲಿಲ್ಲ ಇಂತಹ ಒಂದು ಪರಿಸ್ಥಿತಿ ನಮಗೆ ಒದಗಿತ್ತು ಬಟ್ ತದನಂತರದಲ್ಲಿ ಏನಪ್ಪ ಅಂದ್ರೆ ಕೋವಿಡ್ ವ್ಯಾಕ್ಸಿನ್ಸ್ ಅನ್ನ ಎಲ್ಲ ಒಂದು ಪ್ರಾಥಮಿಕ ವಲಯ ಕೇಂದ್ರಗಳಲ್ಲಿ ಕೊಟ್ಟರು ಹಣಕಾಸಿನ ಸೌಲಭ್ಯ ಕೂಡ ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂತಾದಗಳು ಭಾರತದಲ್ಲಿ ಲಭ್ಯವಿಲ್ಲ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ದಾರೆ ಅಧ್ಯಕ್ಷ ಆಡಳಿತ ಭಾರತ ಯೋಜನೆಗಳ ಒಂದು ಪ್ರಮುಖ ಕೊರತೆ ಅಂದರೆ ಅವುಗಳ ದುರ್ಬಲ ಅನುಷ್ಠಾನ ಆಡಳಿತ ಶಾಹಿಯಲ್ಲಿರುವ ಅಧ್ಯಕ್ಷತೆ ಅಪ್ರಮಾಣಿಕತೆ ಅಪ್ರಾಮಾಣಿಕತೆ ಅಂತ ನೀವು ನೆನಪಿಟ್ಕೊಂಡ್ರಿ ಬಹಳ ಇಂಪಾರ್ಟೆಂಟ್ ನೋಡ್ರಿ ಓಕೆ ನಾವೀಗ ಪ್ರೆಸೆಂಟ್ ಫೈವ್ ಫಾರ್ಟಿ ಫೈವ್ ಪೋಸ್ಟ್ ಇ ಎಸ್ ಐನ ನೋಡೋದಾದ್ರೆ ತುಂಬ ನೀವು ಅಪ್ರಾಮಾಣಿಕತೆಯನ್ನು ಕಾಣ್ಬೋದು ಪಟ್ಟಭದ್ರ ಹಿತಾಸಕ್ತ ಹಿತಾಸಕ್ತಿ ಇಲ್ಲದೆ ಕೆಂಪು ಪಟ್ಟಿ ಮನೋಭಾವಗಳು ಯೋಜನೆಗಳ ಸದ್ ಸದುದ್ದೇಶಗಳನ್ನೇ ಹಾಳು ಮಾಡಿವೆ ಓಕೆ ದಕ್ಷ ಆಡಳಿತ ಅಂತಂದ್ರೆ ಒಳ್ಳೆಯ ಆಡಳಿತ ಅಧ್ಯಕ್ಷ ಅಂತಂದ್ರಗಿಂತ ಕೆಟ್ಟ ಆಡಳಿತ ಇದಕ್ಕೆ ಮೂಲ ಕಾರಣಗಳು ಆಗಿವೆ ಹಾಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದ ರಫ್ತು ಹೆಚ್ಚಳ ಉತ್ಪಾದನೆ ನಿಧಾನಗತಿಯ ಬೆಳವಣಿಗೆ ಆಡಳಿತ ಇದೆ ಉತ್ಪಾದನೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂದ್ರೆ ರಫ್ತು ಹೆಚ್ಚಳ ಮಾಡುವುದು ಹೇಗೆ ಹೇಳಿ ಒಂದ್ ವೇಳೆ ಆದ್ರೂ ಉತ್ಪಾದನೆ ಹೆಚ್ಚು ಸಡನ್ ಆಗಿ ಆಗ್ತಾ ಇದೆ ಅಥವಾ ಫಾಸ್ಟ್ ಆಗಿ ಆಗ್ತಾ ಇದೆ ಅಂದ್ರೆ ರಫ್ತನ ಮಾಡ್ಬೋದು ಹಾಗೆ ಏನಪ್ಪ ಅಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲದ ರಫ್ತು ಹೆಚ್ಚಳ ಅಂದ್ರೆ ಅವ್ರು ಎಷ್ಟು ನಿರೀಕ್ಷೆ ನಿರೀಕ್ಷೆ ಮಾಡಿದ್ರಲ್ಲ ರಫ್ತನ್ನು ಹೆಚ್ಚಳ ಮಾಡ್ಬೇಕಂತೇಳಿ ಅದು ಏನಾಗತ್ತಪ್ಪ ಅಂದ್ರೆ ನಿರೀಕ್ಷೆಗೆ ತಕ್ಕಷ್ಟು ಮುಟ್ಟುವುದಿಲ್ಲ ಓಕೆ ಹೀಗೆ ಭಾರತೀಯ ಯೋಜನೆಗಳಿಗೆ ಸಂಬಂಧಿಸಿದ ಕೊರತೆಗಳು ಮತ್ತು ಅಸಮರ್ಪಕತೆಗಳು ಕಂಡು ಬರುತ್ತವೆ ಯೋಜನೆಗಳನ್ನು ಚೆನ್ನಾಗಿ ರೂಪಿಸಲಾಗಿತ್ತು ಆದರೆ ಅವುಗಳ ಅನುಷ್ಠಾನ ನಿರೀಕ್ಷಿಸಿದಂತೆ ಆಗ್ಲಿಲ್ಲ ಕಾರಣ ಇಷ್ಟ ಅಂದ್ರೆ ಹೇಳಿದೆ ನಿಮಗೆ ಕೆಲವೊಂದು ಯುದ್ಧಗಳು ಬರುತ್ತವೆ ಓಕೆ ಮೂಲ ಒಂದು ಮೂರು ಯುದ್ಧಗಳು ಬರ್ತವೆ ಹಾಗೇನಪ್ಪ ಅಂದ್ರೆ ರಾಷ್ಟ್ರೀಯ ಎಮರ್ಜೆನ್ಸಿಯನ್ನು ಕೂಡ ಹೇರಲಾಗುತ್ತೆ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಗುತ್ತೆ ಆಯಿಲ್ ಕ್ರೈಸಿಸ್ ಅನ್ನ ಎದುರಿಸಬೇಕಾಗುತ್ತೆ ಆಯಿಲ್ ಕ್ರೈಸಿಸ್ ಅನ್ನ ಎದುರಿಸಬೇಕಾಗುತ್ತೆ ಹಾಗೂ ನಮ್ದು ಏನಪ್ಪಾ ಅಂದ್ರೆ ಜಸ್ಟ್ ಆಕೆ ಡಿಕ್ಟರ್ಶಿಪ್ ಅಲ್ಲ ಪ್ರತಿ ಒಂದು ಸರ್ಕಾರ ಏನಾಗತ್ತಪ್ಪ ಅಂದ್ರೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರ ಐದು ವರ್ಷ ಇರುತ್ತೆ ಅಂತ ಕೊಡ್ರಿ ಟರ್ಮ್ ಏನೋ ಐದು ವರ್ಷ ಇದೆ ಅಂತ ಕೊಡ್ರಿ ಅಂದರೆ ಎಷ್ಟು ಬಹುಮತ ಒಂದಿರುತ್ತೋ ಅಲ್ಲಿವರೆಗೆ ಆ ಸರ್ಕಾರ ಆಡಳಿತ ಮಾಡುತ್ತೆ ಬಟ್ ಐದು ವರ್ಷ ಅಂತ ತಿಳ್ಕೊಂಡ್ರಿ ನೀವು ಮಿನಿಮಮ್ ಒಂದು ವರ್ಷ ಪೂರ್ತಿ ಎಲೆಕ್ಷನ್ಗೆ ಹೋಗುತ್ತೆ ಒಂದು ವರ್ಷ ಅವ್ರು ಬಂದು ಅವರೊಂದು ಒಂದು ಸೀಟನ್ನು ಭದ್ರ ಮಾಡೋದಕ್ಕೆ ಅಥವಾ ಒಂದು ಮೆಜಾರಿಟಿನ ಪ್ರೂವ್ ಮಾಡೋಕ್ಕೆ ಅವ್ರಿವ್ರ ಒಪ್ಪಿಗೆನ ಪಡೆಯುವುದಕ್ಕೆ ಅಲ್ಲಿಗೆ ಹೋಗ್ಬಿಡುತ್ತೆ ಇನ್ನೊಂದು ವರ್ಷ ಪ್ಲಸ್ ಏನಪ್ಪ ಅಂದ್ರೆ ಲಾಸ್ಟ್ ಪ್ಲಸ್ ಇಲ್ಲಿ ಟೂ ವರ್ಷ ಮಾತ್ರ ಅವ್ರು ಸ್ಟೇಬಲ್ ಆಗಿರ್ತಾರೆ ಅದರಲ್ಲಿ ಅದು ಇದು ಅದು ಇದು ಅಂತೇಳಿ ಟೈಮ್ ಹೋಗ್ಬಿಡುತ್ತೆ ಲಾಸ್ಟ್ ಒಂದ್ ಇಯರ್ಸ್ ಮತ್ತೇನಪ್ಪ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಗೆ ಈ ಒಂದು ಅವಧಿ ಮುಗುದ ನಂತರ ನೆಕ್ಸ್ಟ್ ಎಲೆಕ್ಷನ್ಗೆ ಮತ್ತೆ ಒಂದು ವರ್ಷ ವೇಸ್ಟ್ ಮಾಡ್ತಾರೆ ಅವರು ಈಗಾಗ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಪ್ರತಿ ಒಂದು ಸ್ಟೇಟ್ ನಲ್ಲಿ ನಾವು ನೋಡ್ಬೋದು ಕೇವಲ ಮೊದ್ಲು ಏನಾಗಂದ್ರೆ ನಾಲ್ಕು ಸ್ಟೇಟ್ ಅಲ್ಲಿ ಎಲೆಕ್ಷನ್ ಆಯ್ತು ಯು ಪಿ ಆ ಎಲ್ಲ ಹಾಗೆ ಕರ್ನಾಟಕದಲ್ಲಿ ಬೇರೆ ಕಡೆ ಎಲೆಕ್ಷನ್ ನಿಂದಿರುತ್ತೆ ಈಗಾಗ ಏನಾಗತ್ತಪ್ಪ ಅಂದ್ರೆ ಈ ಎಲೆಕ್ಷನ್ ಕಾಳಗ ಒಂದು ಎಲೆಕ್ಷನ್ ದಿಂದ ನಾನಪ್ಪ ಅಂದ್ರೆ ಅರ್ಧ ನಮ್ದು ಬೆಳವಣಿಗೆ ಕುಂಡಿತ ಆಗಿದೆ ಅಂದ್ರೆ ತಪ್ಪಾಗಲ್ಲ ಇದನ್ನು ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಇಷ್ಟು ಏನಾಗುತ್ತಪ್ಪ ಅಂದರೆ ಈ ಒಂದು ಯೋಜನೆಗಳ ಸಾಧನೆಗಳು ಮತ್ತು ವಿಫಲತೆಗಳು ಆಗಿರ್ತವೆ ಈ ವಿಡಿಯೋ ಮತ್ತು ನಮ್ಮ ಒಂದು ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೂ ನಿಮ್ಗೆ ಏನಾದರೂ ಹೆಚ್ಚಿನ ಒಂದು ವಿಷಯದ ಬಗ್ಗೆ ಅಥವಾ ಇದರಲ್ಲಿ ಯಾವುದಾದ್ರೂ ಕನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಮಾಜ ವಿಜ್ಞಾನ ಭಾಗ ಹದಿಮೂರನ್ನು ನೋಡ್ತಾ ಇದ್ದೀವಿ ಸರ್ಕಾರ ಮತ್ತು ಅರ್ಥವ್ಯವಸ್ಥೆಯ ಮುಂದುವರೆದ ಭಾಗನೇ ಆಗಿರುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ವಿಡಿಯೋ